ಒಂದು ನ್ಯಾಯಗಳನ್ನ ಏನೇ ಸುದ್ದಿ ಪುರಾಣಕ್ಕೆಲ್ಲ ಮೀರಿದಾಗ ನಾವುನ ಶಾಸ್ತ್ರ ಪುರಾಣ ಬಸವ ಅಂಬೇಡ್ಕರ್ ಅವರು ತಮ್ಮ ಪ್ರಾಣವನ್ನು ಅಂಬೇಡ್ಕರ್ ಅವರಿಗೆ ಬಹಳ ತೊಂದರೆಯನ್ನ ಕೊಟ್ಟು ಇಂದಿನಕ್ಕ ಇತಿಹಾಸ ಕಾಲದಿಂದಲೂ ಈಗಿನವರೆಗೂ ತೊಂದರೆ ಕೊಡ್ತಾ ಇದ್ದಾರೆ. ಯಾರು ಒಳ್ಳೆಯ ಮೋಡ ರೂಢಿಗಳನ್ನ ಕಿತ್ತು ಹೋಗಬೇಕು ಅಂತ ಹೇಳಿ ಹೋರಾಡ್ತಲ್ಲ ಅವರಿಗೆ ತೊಂದರೆಯನ್ನ ಕೊಟ್ಕೊಂಡು ಬಂದಿದ್ದಾರೆ. ಅದರಿಂದ ನಮ್ಮ ಯುವ ನಾಯಕರಾಗಿರುವಂತ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅನೇಕ ಕಾರ್ಯಕ್ರಮಗಳನ್ನ ತಮ್ಮ ಮಾನವ ಬಂಧುತ್ವ ವೇದಿಕೆಯಿಂದ ಮಾಡ್ಕೊಂತ ಬಂದಿದ್ದಾರೆ. ಸ್ಮಶಾನದಲ್ಲಿ ಕುಂತು ಪ್ರಸಾದ ಮಾಡೋದು ಅಲ್ಲಿ ವಾಸ ಇರೋದು ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳಿ ಯಾವತ್ತು ಹೇಳ್ತಾರೆ ಗ್ರಹಣ ದಿವಸ ಪ್ರಸಾದವನ್ನ ಅಂದ್ರೆ ಕುಂತ್ಕೊಂಡು ಊಟವನ್ನ ಮಾಡೋದು ಯಾವುದನ್ನ ವೈದಿಕತ್ವ ಬೇಡ ಅನ್ನುತ್ತಲ್ಲ ಅದನ್ನ ಮಾಡಿ ತೋರಿಸಿದಂತಹ ಏಕೈಕ ಧೀಮಂತ ನಾಯಕ ಅಂದ್ರೆ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅಂತ ಹೇಳಿ ಹೇಳ್ಬೇಕಾಗ್ತದೆ. ಇಷ್ಟು ಧೈರ್ಯ ಯಾರು ಮಾಡಲ್ಲ. ವೈದಿಕರ ಬಾಹುಗಳಷ್ಟು ದೊಡ್ಡದಾಗಿದ್ದಾವೆ. ಎಲ್ಲ ರಂಗದಲ್ಲೂ ಅವರೇ ಮುಂದಿದ್ದಾರೆ. ಎಲ್ಲರನ್ನು ಯಾರು ಏನಾರು ಮುಂದೆ ವೈದಿಕತ್ವವನ್ನ ಖಂಡನೀಯ ಮಾಡ್ಲಿಕ್ಕೆ ಹೋದ್ರೆ ಅವ್ರನ್ನ ಅದುಂಬಿಡ್ತಾರೆ. ಅದರಿಂದ ಯಾವ್ದಕ್ಕೂ ಎದೆ ಗುಂದದೆ ಇವತ್ತು ನಿಂತಿದ್ದಾರೆ ಅಂದ್ರೆ ಬಹಳ ನಮ್ಗೆ ಖುಷಿ ಆಗ್ತದೆ. ಅದಕ್ಕೆ ಹೇಳ್ತಾರೆ ಎರಡು ನ್ಯಾಯ ಹೆಂಗೆ ಅಂತ ಜಾಲಗಾರನ ಕಾಲ ಮುಳ್ಳತ್ತಾಗಿ ನೋವಾಗುವಂತೆ ಸೋನೆಗಾರನ ಮನೆಯಲ್ಲಿ ಎಣನೋಗಿ ಅಳುವಂತೆ ಕನ್ನಗಳ್ಳನ ಮನೆಯಲ್ಲಿ ಬಟ್ಟಲೋಗಿ ಮರುಗುವಂತೆ ಇಂತಿವರ ಟಕ್ಕನ ಭಕ್ತಿಗೆ ಮೆಚ್ಚ ನಮ್ಮ ಗುಹೇಶ್ವರ. ಕಳ್ಳ ಭಕ್ತಿ ಅವ್ರಿಗೊಂದ್ ನ್ಯಾಯ. ಕಳ್ಳ ಕದಿಬೇಕಾರೆ ಚಂದ ಅಂತಾನೆ, ಅವ್ರ ಮನೆ ಬಟ್ಲು ಕಳ್ದವ್ರೆ ಅಯ್ಯೋ ಬಟ್ಲು ಕಳ್ದೋಯ್ತು ಅಂತ ಹೇಳ್ತಾನಂತೆ. ಎರಡು ನ್ಯಾಯ ಇಲ್ಲ, ಎಲ್ಲರೂ ಒಂದೇ ನ್ಯಾಯ. ಅದರಿಂದ ನಾವೆಲ್ಲ ಮೌಢ್ಯ ಸಂಪ್ರದಾಯಗಳನ್ನ ಧಿಕ್ಕಾರ ಮಾಡೋಣ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೇನಿರಯ್ಯ ಅಂತ ಹೇಳ್ತಾರೆ. ಯಾರು ಶರಣರು ಸಂತರು ಅನುಭಾವಿಗಳನ್ನ ತಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು ಪರಮಾತ್ಮನ ನಿರಾಕಾರ ಪರಮಾತ್ಮನ ಯಾರು ನೆನೀತಾರಲ್ಲ, ನೆನೆದು ಕಾರ್ಯವನ್ನ ಮಾಡ್ತಾರಲ್ಲ ಅದೆಲ್ಲವೂ ಶುಭ. ಶುಭ ಅಶುಭ ಅನ್ನೋದು ಇಲ್ಲ. ಇವತ್ತು ಟೆಂಟ್ ಇಲ್ಲಿ ಹೊಡೆದಿದ್ದೀವಿ ಕಾರ್ಯಕ್ರಮಕ್ಕೆ, ಖುಷಿಯಾಗಿದೆ, ಖುಷಿ ಪಡ್ತಾ ಇದ್ದೀವಿ. ಮತ್ತೆ ಯಾರಾದ್ರು ಲಿಂಗೈಕ್ಯರು ಇದೇ ಟೆಂಟ್ ಇದೆ ಕುರ್ಚಿಗಳನ್ನ ಹಾಕ್ತಾರೆ, ಅವರ ಭಾವನೆಗಳು ಮಾತ್ರ ಬೇರೆ ಬೇರೆ ಆಗಿರ್ತವೆ. ಅದಕ್ಕೆ ಸೂತಕ ಪಾತಕ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಕಳ್ತನ ಪರಧನ ಪರಸ್ತ್ರೀ ಪರದೈವಕ್ಕೆ ನಾವು ಆಸೆ ಮಾಡೋದು ಸೂತಕ ಪಾತಕ ಇದಾವೆ. ಅದಕ್ಕೆ ಸೂತಕ ಪಾತಕ ಅನ್ನೋದಿಲ್ಲ. ನಾವ್ ಯಾವತ್ತು ಮಾಡ್ತೀವೋ ಅದೆಲ್ಲ ಒಳ್ಳೆ ಕಾರ್ಯ ಅಂತೇಳಿ ಈ ದಿನ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ನೂತನ ವಾಹನವನ್ನ ಇವತ್ತು ಸ್ಮಶಾನದಲ್ಲಿ ಪೂಜೆ ಮಾಡೋ ಮುಖಾಂತರ ಜಗತ್ತಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ನಾವು ಒಳ್ಳೆಯದನ್ನ ಮಾಡಿದ್ದು, ಒಳ್ಳೆ ಮನಸ್ಸಿನಿಂದ ಮಾಡಿದ್ದು ಎಲ್ಲವೂ ಶುಭ ಅಂತ ಮಾಡಿದ್ದಾರೆ. ಅವ್ರಿಗೆ ಶುಭವಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ಪೂಜ್ಯರಿಗೆ ಮತ್ತೆ ನಮ್ಮ ಸತೀಶ್ ಅಣ್ಣ ಅವರಿಗೆ ಶರಣು ಶರಣಾರ್ಥಿ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಗುರುಗಳಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಪೂಜ್ಯ ಶರಣ ಬಸವ ದೇವರು ಚರಂತೇಶ್ವರ ಮಠ ಬಸವ ಬೆಳವಿಯವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಂದ ಸತ್ಕಾರ. ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮ ಸದಾಕಾಲ ಸ್ಮರಣೀಯರಾದ ವಾಹನದ ವಿಶೇಷ ಶುಭಾರಂಭ ಮತ್ತು ಆತ್ಮೀಯರೇ, ಮಾನವ ಬಂಧುತ್ವ ವೇದಿಕೆ ಕಾರ್ಯಕ್ರಮ ಎರಡು ವರ್ಷದಲ್ಲಿ ನಾವು ಮತ್ತೆ ಯಾವಾಗ ಕೂಡ್ತೀವಿ ಈ ಸ್ಥಳದಲ್ಲಿ, ಯಾವಾಗ ಮತ್ತೆ ನಾವು ನೀವು ಪರಸ್ಪರ ಮುಖಾಮುಖಿ ಆಗ್ತೀವಿ ಅಂತ ನಾವು ಮನಸ್ಸಿನ ಮೂಲಕ ಆಲೋಚನೆ ಮಾಡ್ತಾ ಇದ್ವಿ ಪ್ರತಿಯೊಬ್ಬರು. ಅಂತ ಒಂದು ಗಳಿಗೆ ಈ ಸಂದರ್ಭದಲ್ಲಿ, COVID-19 ಸಂದರ್ಭದಲ್ಲಿ ನಾವೆಲ್ಲ ಪರಸ್ಪರ ದೂರ ದೂರ ಇರೋ ಸಂದರ್ಭದಲ್ಲಿಯೂ ಕೂಡ ಒಂದು ವಿಚಾರದ ಮೂಲಕ, ಒಂದು ಕ್ರಾಂತಿಯ ಮೂಲಕ, ಒಂದು ಆಲೋಚನೆಯ ಮೂಲಕ ನಾವೆಲ್ಲ ಮತ್ತೆ ಈ ಆಲೋಚನೆ ಮೂಲಕ ಕೂಡಬೇಕು, ಸೇರಬೇಕು, ನಮ್ಮೆಲ್ಲ ಮನಸ್ಸುಗಳು ಒಂದಾಗಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಸತೀಶ್ ಅಣ್ಣ ಅವರು ಇವತ್ತು ವಾಹನದ ಚಾಲನೆ ಕಾರ್ಯಕ್ರಮ ಗೊತ್ತಿರಲಿ. ನಿಮ್ಗೆ ಒಂದು ವಾಹನ ನಮ್ಮ ಮನೆಗೆ ಬಂತು ಅಂದ್ರೆ, ಅಥವಾ ನಾವು ಖರೀದಿ ಮಾಡಿದೀವಿ ಅಂದ್ರೆ, ಏನು ಶುಭಾರಂಭ ಮಾಡಿದೀವಿ ಅಂದ್ರೆ, ಅಲ್ಲಿ ವಾತಾವರಣಗಳೇ ಬೇರೆ ಇರ್ತಾವ. ಯಾವಾಗ ಟೈ ಎಷ್ಟೊತ್ತಿಗೆ ತಗೋಬೇಕು, ಸರಿಯಾದ ಸಮಯಕ್ಕೆ ತಗೊಂಡಿವೋ ಇಲ್ಲೋ, ರಾಹು ಕಾಲ ಬಂತೋ ಗುಳಿಕ ಕಾಲ ಬಂತೋ, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು,
ಅಲ್ಲಿ ಏನೇನು ಕಟ್ಟಬೇಕು, ಎಷ್ಟು ಲಿಂಬೆಹಣ್ಣು ಖರೀದಿ ಮಾಡಬೇಕು, ಯಾವ ಲಿಂಬೆಹಣ್ಣುಗಳು ತಾಯಿತ ಚೀಟಿ ವಾರ ಗ್ರಹ ನಕ್ಷತ್ರ ಮೂರ್ತಗಳು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ, ನಾವು ಕೈಗೊಳ್ಳುವಂತ ಸತ್ಸಂಕಲ್ಪದ ವಸ್ತುನಿಷ್ಠ ಮನಸ್ಸು ಮಾತ್ರ ನಮ್ಮನ್ನು ಉದ್ಧಾರ ಮಾಡುತ್ತದೆ ಮುನ್ನಡೆಸುತ್ತದೆ ಅದೇ ಶುಭಗಳಿಗೆ ಅದೇ ಎಮ್ಮವರು ಬೆಸವಂಗಂಡಗಳಿಗೆ ಅದನ್ನು ನೀವು ಪಾಲಿಸ್ರಿ ಅನ್ನೋದೇ ನಮ್ಮ ಮಾನವ ಬಂಧುತ್ವ ವೇದಿಕೆಯ ಮೂಲ ಸಂದೇಶ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಳ್ಳ್ರಿ ಇದ ಯಾವ ಇದರ ವಿರುದ್ಧ ಇನ್ನೊಂದರ ವಿರುದ್ಧ ಅಂತ ಅನ್ನೋ ಪ್ರಶ್ನೆ ಅಲ್ಲ ಮೂಲಭೂತ ಗ್ರಹಣ ತಿಥಿಗಳಿಂದ ವೆಗ್ಗಳ ನೋಡಿ ಅದನ್ನೇ ಶರಣರು ಹೇಳ್ತಾರ ವ್ಯತಿಪಾತದಿಂದ ವೆಗ್ಗಳ ಸೂಕ್ಷ್ಮ ಶಿವಪಥವ ನರಿದವಂಗೆ ಯಾವ ಇತಿಹಾಸದೊಳಗೆ ನೀವು ಚೆನ್ನಾಗಿ ಬದುಕ್ರಿ ಆರಾಮಿರಿ ಸಹಜವಾಗಿ ಬಾಳ್ರಿ ಅಂತ ಹೇಳಿದ್ರು ಅದನ್ನೇ ಈ ವೈದಿಕ ವ್ಯವಸ್ಥೆಯ ಮೂಲಕ ನಮ್ಮನ್ನ ಜನಾಂಗವನ್ನ ಮತ್ತೆ ಮತ್ತೆ ಕಾರ್ಗತ್ತಲಕ್ಕೆ ಹಳೆ ಮತ್ತದ ಕೊಳೆಯಲ್ಲ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ ವೇದ ಪ್ರಮಾಣತೆಯ ಮರು ಮರಿಚಿಕೆಯಲ್ಲಿ ನೀರೆರಿಸಿ ಕೆಡದಿರಲಿ ಸ್ವಾತಂತ್ರ ಸಿದ್ಧಿ ಅಂತ ಹೇಳಿ ಕುವೆಂಪುರಿ ಮಾತನ್ನ ಬರೀತಾರೆ ನಮ್ಮ ಬುದ್ಧಿ ನಮ್ಮ ವಿಚಾರ ನಮ್ಮ ಜ್ಞಾನ ಅಂಧಕಾರದಲ್ಲಿ ತೊಡಗಿ ಅವರು ಮಾಡ್ತಾರಂತ ನಾವು ಮಾಡೋದು ಅವರು ಮಾಡ್ತಾರಂತ ಮತ್ತೊಬ್ಬರು ಮಾಡೋದು ಒಂದು ಬ್ಯಾನ್ ಅಂದ್ರೆ ಎಲ್ಲ ಬ್ಯಾನ್ ಕೊತ್ತ ಹೊಂಟಿವಿ ನಾವು ಹೇಳ್ರಿ ಏನಾಗುದದ ಹೇಳ್ರಿ ನಮ್ಮ ಮನಸ್ಸು ನಮ್ಮ ಭಾವ ನಮ್ಮ ಶುದ್ಧಿ ನಮ್ಮ ಒಳ್ಳೆತನ ಇದನ್ನ ಇಟ್ಕೊಂಡು ನಮ್ಮ ಬದುಕಿನ ಪಥವನ್ನು ಚಾಲಕ್ಕೆ ಹೊರತು ಬೇರೆ ಏನಿಲ್ಲ ಈ ಉದ್ದೇಶ ಬಹುಶಃ ಇವತ್ತಿನ ಚಾಲನೆ ಈ ಕಾರ್ಯಕ್ರಮ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ ಆಶ್ಚರ್ಯ ಆಗಿದ್ರು ಇದು ಒಳ್ಳೆ ಸಂದೇಶ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಳ್ರಿ ಪರಸ್ಪರ ಈಗ ನಾವು ವಿಚಾರವಂತಿಕೆಯ ಮೂಲಕ ನಮ್ಮ ಪ್ರಜ್ಞಾವಂತಿಕೆಯ ಮೂಲಕ ಹೊಸ ಬದುಕನ್ನ ನಮ್ಮ ಬಾಳುವೆಯನ್ನ ನಮ್ಮ ಕನಸನ್ನ ನಮ್ಮ ಆದರ್ಶವನ್ನ ಬಾಬಾ ಸಾಹೇಬರು ಬಸವಣ್ಣನವರು ಬುದ್ಧ ಏನು ಈ ನಾಡಿನಲ್ಲಿ ಹಚ್ಚಿದ್ರು ಆ ಹಣತೆಯನ್ನ ಸತೀಶ್ ಅಣ್ಣವರು ಮತ್ತೆ ಬೆಳಗೋದಕ್ಕೆ ನಮಗೆ ವಿಚಾರ ಕ್ರಾಂತಿಯನ್ನ ಬೆಳಗೋದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ನಾನು ಹಚ್ಚುತ್ತಿರುವುದು ಕರಗುವ ಮೊಂಬತ್ತಿಯನ್ನಲ್ಲ ನಾನು ಹಚ್ಚುತ್ತಿರುವುದು ಕರಗುವ ಮೊಂಬತ್ತಿಯನ್ನಲ್ಲ ಅದು ಅದ್ಭುತ ಪಂಜು ಮುಂದಿನ ಜನಾಂಗದವರಿಗೆ ಹಸ್ತಾಂತರಿಸುತ್ತೇನೆ ಎಂದು ಜಾರ್ಜ್ ಬರ್ನಾರ್ಡ್ ಶಾ ಈ ಮಾತನ್ನು ಹೇಳ್ತಾರೆ ಅವರು ಸತೀಶ್ ಅಣ್ಣವರು ಹಚ್ತಾ ಇರೋದು ಇದು ಅವರು ಮುಂದೆ ಕೂತ್ಕೊಂಡು ನಾವು ಮಾತಾಡ್ತಾ ಇದೀವಿ ಅವರನ್ನ ಹೊಗಳ್ತಾ ಇದೀವಿ ಅಂತಲ್ಲ ವಿಚಾರ ಕ್ರಾಂತಿಯ ಬೆಳಕಿನ ಹಣತಿಯನ್ನು ಹಸ್ತಿದ್ದಾರೆ ಅವ್ರಿಗೆ ಏನು ಬಿಡ್ರಿ ಆರಾಮಾಗಿ ತಗೊಂಡು ತಮ್ಮ ಮನೆಯಲ್ಲಿ ಇಟ್ಕೋಬೋದಾಗಿತ್ತು ಕಾರ್ ತಮ್ಮ ಪಡಿಗೆ ತಾವು ಚಾಲನೆ ಕೊಟ್ಕೊಂಡು ನಡೆಸಬೋದಾಗಿತ್ತು ಈ ಮೂಲಕ ಒಂದು ಸಂದೇಶ ಇದೆ ಈ ಮೂಲಕ ಒಂದು ಮೆಸೇಜ್ ಕೊಡ್ತಾ ಇದೀವಿ ನಾವು ಏನಂದ್ರೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ವಾರಗಳ ಹೆಸರಿನಲ್ಲಿ ತಿಥಿಗಳ ಹೆಸರಿನಲ್ಲಿ ಕತ್ತಲಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಆತ್ಮಸ್ಥೈರ್ಯದಿಂದ ಬದುಕೋಣ ಅನ್ನುವಂಥದ್ದೇ ಈ ಮೂಲ ಆಶಯ ಸಂದೇಶ ಹಾಗಂತ ಹೇಳಿ ಇನ್ಯಾದರ ವಿರುದ್ಧ ಇನ್ ವ್ಯವಸ್ಥೆ ವಿರುದ್ಧ ಇನ್ನೇನೋ ಮಾಡಕ್ ಹೊರಟಿದ್ದಾರೆ ಇವರೆಲ್ಲ ಇನ್ನೇನೋ ಒಂದು ಹೊಸದು ಶುರು ಮಾಡಿದ್ದಾರೆ ಅಂತ ಹೇಳಿ ದಯವಿಟ್ಟು ಅನ್ಯಥಾ ಭಾವಿಸ್ಕೊಳ್ಳಾರ್ದೇನೆ ಸ್ವಲ್ಪ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ರಿ ನಮ್ಮ ಹಿಂದಿನ ಕಳಕಳಿಯನ್ನು ಆಲೋಚನೆ ಮಾಡ್ರಿ ನಮ್ಮಿಂದ ಕಾಳಜಿಯನ್ನ ಆಲೋಚನೆ ಮಾಡ್ರಿ ನಮ್ಮಿರೋ ಧ್ಯೇಯವನ್ನ ಆಲೋಚನೆ ಮಾಡ್ರಿ ದಯವಿಟ್ಟು ಆತ್ಮೀಯರೇ ಇದೊಂದು ಸಂದೇಶ ಇದು ವಿಚಾರ ಕ್ರಾಂತಿ ಹಣತೆ ನಾವು ಶುರು ಮಾಡಿದೀವಿ ಅದನ್ನ ನಡೆಸೋಣ ಆ ಮೂಲಕ ಎಲ್ಲ ಸ್ವಾಮೀಜಿಯವರು ಒಟ್ಟೊಟ್ಟಿಗೆ ಈ ಮಾನವ ಬಂಧುತ್ವ ವೇದಿಕೆ ಮೂಲಕ ನಾವು ಈ ಚಾಲನೆ ಕೊಡ್ತಾ ಇದೀವಿ ಈ ಪಥವನ್ನ ಈ ಗುರಿಯನ್ನ ಇನ್ನಷ್ಟು ಹೆಚ್ಚು ಜಾಗೃತಗೊಳಿಸೋಣ ಅಂತ ಹೇಳ್ತಾ ಅವರು ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ತಮ್ಮ ಕಾಯಕವನ್ನ ನಡೆಸಿದ್ದಾರೆ ಸಮಾಜಮುಖಿ ಕಾಯಕವನ್ನ ಅದರ ಜೊತೆಗೆ ಈ ವಾಹನ ಸಮಾಜಮುಖಿ ಕಾರ್ಯಕ್ಕೆ ಹೆಚ್ಚೆಚ್ಚು ವಿನಿಯೋಗ ಆಗಲಿ ಅನ್ನೋದು ಅವರ ಇನ್ನು ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಶರಣ ಬಸವ ದೇವರು ಚರಂತೇಶ್ವರ ಮಠ ಬಸವ ಬೆಳಗಿಯವರು ಮಾತನಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ತನೊಬ್ಬನೇ ದೇವ, ಸತ್ಯವೆಂಬುದೇ ಸುಭಾಷೆ, ಪ್ರತ್ಯಾಚಾರವೇ ಆಚಾರವಯ್ಯ, ಮತ್ತೆ ದೇವರಿಲ್ಲ, ಮತ್ತೆ ಸುಭಾಷಿತವೆಂಬುದಿಲ್ಲ, ಮತ್ತೆ ಆಚಾರವೆಂಬುದಿಲ್ಲ, ಮಹಾಂತ ಸಕಲೇಶ್ವರ ದೇವರ ಬಸವಾದಿ ಶಿವಶರಣ ಶಿವಶರಣೀಯರನ್ನು ಸ್ಮರಿಸಿ ಭಾರತ ದೇಶದ
इतिहास मोट्टमोदलु वैचारिकत क्रांतिया हाड़ी समानत सिद्धांत को बुद्धर बसवण्णनवर अंबेडकर स्मरणे इवत्तिन दिवस बेळगावी महानगर रुद्रभूम विशेषवा कार्यक्रम ना पागे कार्यक्रम भागवल परम पूज्य अडिदावर शरणार्थी सलि कार्यक्रम के कारणीभूतर नम ना देश वैचारिक प्रभुत्व राजणी सतीश सर करणार्थी सलि तमेलू शरणार्थी सलि बहुश कार्यक्रम विशिष्टवाद भारत देश सविदू एम एल ए शासक 560 ಹೆಚ್ಚು ಎಂಪಿಗಳಿದ್ದಾರೆ ಬಹುಶಃ ಅವರೆಲ್ಲ ಹೆಲಿಕಾಪ್ಟರ್ ಗಳನ್ನು ತರ್ತಾರೆ ವಿಮಾನಗಳನ್ನು ತರ್ತಾರೆ ವಾಹನಗಳನ್ನು ತರ್ತಾರೆ ಆದರೆ ಯಾರು ಸ್ಮಶಾನದಿಂದ ಚಾಲನೆ ಕೊಟ್ಟವರು ಇಲ್ಲ ಇತಿಹಾಸದಲ್ಲಿ ಬಹುಶಃ ಯಾರಾದರೂ ಇದ್ದರೆ ಅದು ಸತೀಶ್ ಅವರು ಒಬ್ಬರೇ ಈ ಭೂಮಿ ಅಂದ್ರೆನೇ ಹೆದರ್ತೀವಿ ನಾವು ರುದ್ರಭೂಮಿ ಅಂತ ಕೂಡಲೇಕನ ಒಂದು ನಮನೆ ಮನಸ್ಸಿಗೆ ಸೂತಕನ ಆವರ್ಷ ಬಿಡುತ್ತೆ ಆದರೆ ಎಡಕ್ಕೆ ಕಾದು ಹೋದ್ರೆ ಜಳಕ ಮಾಡ್ತೀವಿ ಅದರ ಬಲಕ್ಕೆ ಕಾದು ಹೋದ್ರೆ ಜಳಕ ಮಾಡ್ತೀವಿ ಆದ್ರೆ ನೆಲ್ಲ ಬಿದ್ರ ಜಾಕ ಮಾಡುವಂತ ಸ್ವಾಮಿಗಳು ನಮ್ಮಲ್ಲಿ ಅದ ನಮ್ಮಲ್ಲಿ ಒಬ್ಬರು ಸ್ವಾಮಿಗಳು ಅದರ ಹಣಕ್ಕೆ ಹೋಗಿ ಬಂದು ಹೊರ ಮಠದ ಹೊರ ಹೋಗಿ ನಿಂತು ಜಾಕ ಮಾಡ್ತಾರೆ ಹಿತ್ಲ ಭಾಗದಲ್ಲಿ ಹೋಗಿ ನಿಂತು ಜಾಕ ಮಾಡ್ತಾರೆ ಮಡಿಕೋಲೆಗೆ ಹೋಗಿ ಬಂದು ಜಾಕ ಮಾಡ್ತಾರೆ ಮೂರು ಸಲ ಜಾಕ ಮಾಡ್ತಾರೆ ಅವರು ವಶನ ಅವರು ಒಂದು ಸಲ ಕೇಳಿದೆ ದಿವಸಕ್ಕೆ ಎಲ್ಲರ ತೀರ್ಕೊಂಡಾಗ ಹೋದ್ರು ಮೂರು ಸಲ ಜಾಕ ಮಾಡಿದ್ರೆ ನಿಮ್ಮಿಂದ ನೀರು ಎಷ್ಟು ಅಭಾವ ಆಗುತ್ತೆ ಅಂತ ವಿಚಾರ ಮಾಡಿರಿ ನೀವು ಅಂತ ಇಲ್ಲ ಅದು ಮಡಿ ಮಡಿ ಅಂತ ಹಂಗಾರೆ ನಿಮ್ಮ ದೇಹದೊಳಗೆ ಪ್ರಾಣ ಪಕ್ಷಿ ಎಂದ ಹಾರಿ ಹೋಗೋದೇ ಇಲ್ಲ ಅದು ಶಾಶ್ವತವಾಗಿ ಕಾಯಂ ಇರತೈತೆ ನಮಗೆ ಏ ನಾವು ಕಟ್ಟಾ ವೈದಿಕರು ನಾವು ಮಡಿ ಪಾಲಿಸಬೇಕು ಮಡಿ ಮಾಡಲಿಲ್ಲ ಅಂದ್ರೆ ನಮ್ಮ ಆಚಾರ ಕೆಟ್ಟ ಹೋಗಿ ಬಿಡುತ್ತೆ ಅಂದ್ರು ಹಂಗಾರೆ ನೀರಿನೊಳಗೆ 24 ತಾಸು ಮೀನ ಮಸೂಳಿ ಎಡಿರು ಇರ್ತಾವ ಮತ್ತೆ ಅವು ಕೂಡ ನಮಕ್ಕಿಂತ ಮಡಿಯನ್ನ ಆಚರಣೆ ಮಾಡಬೇಕಾಗಿತ್ತಲ್ಲ ನಮಕ್ಕಿಂತ ಶ್ರೇಷ್ಠ ಆದವಲ್ಲ ಇದನ್ನೆಲ್ಲವನ್ನ ನಾವು ವಿಚಾರ ಮಾಡಬೇಕಾಗಿದೆ ಇವತ್ತಿನ ಈ ದೇಶದಲ್ಲಿ ಬಹುತ್ವವುಳ್ಳಂತ ಭಾರತ ದೇಶ ಇದು ಜಾತ್ಯಾತೀತ ರಾಷ್ಟ್ರ ಹಿಂದೂ ರಾಷ್ಟ್ರ ಅಲ್ಲ ಇಲ್ಲಿ 4000 ಕ್ಕೂ ಹೆಚ್ಚು ಜಾತಿಗಳದ 4000 ಕ್ಕೂ ಹೆಚ್ಚು ಭಾಷೆಗಳದ ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಂತ ದೇಶ ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ ವರೆಗೂ ಭಾರತ ದೇಶದಲ್ಲಿ ಇದ್ದಷ್ಟು ಉಪಜಾತಿಗಳು ಭಾರತ ದೇಶದಲ್ಲಿ ಇದ್ದಷ್ಟು ಜಾತಿ ವ್ಯವಸ್ಥೆ ಮತ್ತು ಪ್ರಪಂಚದೊಳಗೆ ಭಾರತ ದೇಶ ಬಹಳಷ್ಟು ಪುಣ್ಯ ಭೂಮಿ ಅಂತಾರೆ ಇದರ ಪ್ಲಸ್ ಹೇಳ್ತೀನಿ ಇದರಷ್ಟು ಮೈನಸ್ ಹೇಳ್ತೀನಿ ಪ್ರಪಂಚದೊಳಗೆ ಈ ದೇಶದಲ್ಲಿ ಇದ್ದಷ್ಟು ಅಸಮಾನತೆ ಮೂಢನಂಬಿಕೆ ಮತ್ತೊಂದು ದೇಶದಲ್ಲಿ ಇಲ್ಲ ಇದನ್ನ ನಾವು ಸ್ಪಷ್ಟ ತಿಳ್ಕೊಬೇಕು ಬರಿ ಯಾವಾಗಲೂ ನಾವು ವೈಭವೀಕರಣ ಮಾಡ್ಕೊಂತ ಬಂದ್ವಿ ದೇಶನ ಬರಿ ಹೊಗಳ್ಕೊತಾನ ಬಂದ್ವಿ ಹೊಗಳ್ಕೊತಾನ ಬಂದ್ವಿ ಆದ್ರೆ ಈ ದೇಶದೊಳಗೆ ಏನು ಮಾಡಿವ ನಾವು ಅಂತಂದ್ರೆ ಒಳಗೆ ಹೆಗ್ಗಣ ಇಟ್ಟಿವಿ ಮೇಲೆ ಕೂತು ಮೆತ್ಕೊಂತ ಬಂದ್ವಿ ಇದು ಹೆಂಗ್ ಗೊತ್ತಾಕತ್ತೆ ಅಂತಂದ್ರೆ ಇತಿಹಾಸದ ಪುಟಗಳನ್ನು ತೆಗೆದು ಓದಿದಾಗ ಗೊತ್ತಾಕತ್ತೆ ಅಂದ್ರೆ ಬಸವಣ್ಣನವರು ಈ ದೇಶದಲ್ಲಿ ಬಹಳ ಜನ ಬಸವಣ್ಣನವರನ್ನ ದೇಶದ ವಿರೋಧಿಗಳನ್ನು ಮುಂದೆ ಬಿಂಬಿಸ್ತಾರೆ ಬುದ್ಧನನ್ನ ದೇಶದ ವಿರೋಧಿಗಳನ್ನು ಮುಂದೆ ಬಿಂಬಿಸ್ತಾರೆ ಇನ್ನು ಕೆಲವರು ಈ ದೇಶದಾಗ ಭಾರತ ದೇಶನ ನಾವು ಹುಟ್ಟಾಕಿವಿ ನಾವು ಗುತ್ತಿಗೆ ತಗೊಂಡಿವಿ ಅನ್ನೋ ಒಂದು ಬಿಂಬಿಸ್ತಾರೆ ಹಂಗಾರೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ ಮುಕ್ಕೋಟಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ರಿ 1930 35 40 ರ ದಶಕದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ನಡೆದ ಸಂದರ್ಭದೊಳಗೆ ಈ ದೇಶದಲ್ಲಿ ದೇವತೆಗಳ ಸಂಖ್ಯೆ ಹೆಚ್ಚಿತ್ತು ಜನಸಂಖ್ಯೆ 30 ಕೋಟಿ ಬಿಟ್ಟುಕೊಳ್ಳ್ರಿ ಬಾಳ ಗುಡೆ ಬೇಡ್ರಿ ನಮ್ಮನ್ನ ನಮ್ಮಲ್ಲಿ ತುಕಡೋಜಿ ಮಹಾರಾಜ್ ಹೇಳ್ತಾನೆ ನಿಟ್ಟೀಚೆ ದೇಕ್ ಕೇಲ ಪಾನೀಚೆ ಬೈ ಆಳ ಅಂತ ಮಣ್ಣಿನ ದೇವರು ಮಾಡಿ ನೀರು ತೋಡ ಹೋದ್ರೆ ನಮ್ಮ ಮತ್ತೆಕ್ಕೆ ನೀರು ತರಬೇಡ್ರಿ ನಾವು ಕರಿ ಹೋಕಿವಿ ಅಂತ ಅಳಕತ್ತು ಅಂತ ನಿಟ್ಟೀಚೆ ದೇಕ್ ಕೇಲ ಪಾನೀಚೆ ಬೈ ಆಳ ಲಕಡೀಚೆ ದೇಕ್ ಕೇಲ ಕೀಟಾಚೆ ಬೈ ಆಳ ಕಟ್ಗಿ ದೇವರು ಮಾಡಿದ್ರಂತ ಕಟ್ಗಿ ದೇವರು ಮಾಡಿ ಚಲೋತ್ನಿಗೆ ದ್ಯಾಮವನ್ನು ಮಾಡಿ ಬ್ಯೂಟಿ ಪಾರ್ಲರ್ ಹಾಕಿ ಚಲೋತ್ನಿಗೆ ಎಲ್ಲ ಬಣ್ಣ ಗಿಣ್ಣ ಹೊಡೆದು ಗತ್ತಿ ಕೊಳಿಸಿ ದೊಡ್ಡ ಜಾತ್ರಿ ಮಾಡಿ ಇನ್ನೇನು ಗತ್ತಿಗೆ ಗಿಡಕ್ಕೆ ಹೋದ್ರಂತ ಅಕಿನೂ ಹಾಳಾಕತ್ತಂತ 3 ವರ್ಷಕ್ಕೊಮ್ಮೆ ನಾನು ಜಾತ್ರೆ ಮಾಡ್ರಿ ಇಲ್ಲ ಸಣ್ಣಗ ಹುಳ ಬಂದ್ರೆ ಕಿವ ಹೋಗಿ ನನ್ನ ಮೂಗಿನಾಗ ಹೋಗಿ ಕೊರಿತಾವನ ಅಂತೇಳಿ ಅದಕ್ಕ ಅಂತಾರೆ ನೋಡ್ರಿ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಈ ದ್ಯಾಮವ್ರ ಜಾತ್ರೆ ಮಾಡ್ತಾರೆ ವರ್ಷ ವರ್ಷ ಮಾಡೋದಿಲ್ಲ ಒಮ್ಮೆ ದ್ಯಾಮವ್ರ ಜಾತ್ರೆ ಮಾಡಿದ್ರೆ ಅಂದ್ರೆ 30 ವರ್ಷ ಊರು ಎಳಗಿನ ಆಗೋದಿಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿರ್ತೇವೆ ತುಷ್ಟು ರೊಕ್ಕ ಆಪರಿ ಕರ್ತಕತ್ತೆ ಅದಕ್ಕೆ ನೋಡ್ರಿ ಅಂತ ದೇವರು ಕಟ್ಟಿಗೆ ದೇವರು ಅಳಾಕತ್ತು ಅಂತ ಮತ್ತೆ ಇನ್ನೆಲ್ಲರೂ ಊರಾಗಿ ನೀರು ಕುಡಿದ್ರಂತ ಮತ್ತೆ ಈ ದೇವರು ಹಿಂಗಾದ್ವು ಈ ದೇವರು ಹಿಂಗಾದ್ವು ಇನ್ನು ನೀರು ಹಾಕಿದ್ರೆ ಕರಗಬಾರದ್ರು ಯಾವ ಹೊಳನು ಪರಿಮಾರ್ಥಂಗ ಏನು ಮಾಡೋನು ಎಲ್ಲರೂ ಬಂಗಾರ ಕೊಡಿಸ್ರಿಪ್ಪ ಸೋನಾಚೆ ದೇಕ ಕೇಲ ಚೋರಾಚೆ ಬೈ ಆಳ ಬಂಗಾರದ ದೇವರುಗಳನ್ನು ಮಾಡಿಸಿ ಗದ್ದಿಗೆ ಕೊಳಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅವು ಒಂದು ಅಂತ ಹಂಗ ಹೋಗ್ಬೇಡ್ರಿ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಟೋರು ಯಾರು ಕರ್ರು ಬಂದ್ರು ಕರ್ಕೊಂಡು ಹೋಗ್ತಾರ
ಹಂಗಾರ ಈ ದೇವರುಗಳನ್ನು ಕಾಯಕ ನಾವು ಬಿಡಬೇಕು ಈ ದೇವರ ಕಟ್ಟಿಗೆಗೆ ಹೆದರ್ತಾವ್ ಕಲ್ಲಿಗೆ ಹೆದರ್ತಾವ್ ಮಣ್ಣಿಗೆ ಹೆದರ್ತಾವ್ ಮರಕ್ಕೆ ಹೆದರ್ತಾವ್ ಬೆಂಕಿಗೆ ಹೆದರ್ತಾವ್ ಇವತ್ತು ಈ ಕೋವಿಡ್-19 ಅನ್ನುವಂತ ರೋಗ ಬಂದ್ರೆ ಸಹಿತ ಅವಕ್ಕೂ ಹೆದರ್ತಾವ್ ಅಂದ್ರೆ ಇವ್ಯಾವ ನಮ್ಮನ್ನು ಕಾಯೋದಿಲ್ಲ ಮನುಷ್ಯರೊಳಗೆ ವಿಚಾರ ಶಕ್ತಿ ಕಾಯ್ತೈತಿ ಜ್ಞಾನ ಕಾಯ್ತೈತಿ ನಮ್ಮ ಅರಿವು ಕಾಯ್ತೈತಿ ಆ ಅರಿವುಗಳಿಲ್ಲ ಅಂತ ನೋ ಪ್ರಪಂಚದಲ್ಲಿ ಮನುಷ್ಯನಿಗೆ ಬದುಕಾಕ ವಿಚಾರಗಳನ್ನು ಕೊಡಬೇಕಂತ ಐಡಿಯಾ ಕೊಡಬೇಕಂತ ನಮ್ಮಲ್ಲಿ ಐಡಿಯಾಲಜಿ ಇಲ್ಲ ವಿಚಾರಗಳನ್ನು ಕೊಡಲಿಲ್ಲ ಬರೇ ಎಡ ಬಾಳ ಕಡಿಮೆ ಬಲ ಎಡಗೈ ಬಾಳ ಕೆಟ್ಟ ಅಂತ ಅಂದ್ರೆ ವರ್ಣ ಕರಿಯರ್ ಬಾಳ ಕಡಿಮೆ ಮಾಡಿದ್ರು ಬಲಗಣ್ಣ ಎಡಗಣ್ಣ ಅಲ್ಲ 60-70 ವರ್ಷ ಮಾಡೋದು ಬಲಗಣ್ಣ ಎಡ ಕೆಟ್ಟ ನೆಟ್ಟಗೆ ಇಟ್ಕೊಂಡ್ಬಿಟ್ರು ಸಾರ್ ವಿಚಾರಗಳನ್ನ ನಾಡಿನೊಳಗೆ ನಮ್ಮ ದೇಶದೊಳಗೆ ಕೊಟ್ಟರು 12ನೇ ಶತಮಾನದೊಳಗೆ ಕಲ್ಯಾಣದ ಬೀದಿ ಕಸ ಹೊಡಿತಕ್ಕಂಥ ಸತ್ಯ ಸಹಿತ ಅರ್ಚನೆ ಪೂಜೆ ಅಲ್ಲ ಧೂಪ ಬೆಳಗುವುದು ಅಂಡಾಪಟ್ಟಿ ದೇವರಿಗೆ ಬಿಲ್ವಾರ್ಚನೆ ಮಾಡೋದು ನಿಯಮ ಅಲ್ಲ ಇವು ಯಾವ ನಿಯಮಗಳಲ್ಲ ಮತ್ತೊಬ್ಬರ ಸಂಪತ್ತಿಗೆ ಆಸೆ ಮಾಡದಂಗ ಪರದನ ಪರಸತಿ ಪರದೈವಗಳಿಗೆ ಎರಗದಂಗ ನೀ ನಡ್ಕೊಂಡ್ಬಿಡು ಈ ದೇಶದ ಸಂವಿಧಾನ ಈ 3 ಸಾಲಿನಾಗ ಹೇಳೋಗ್ಬಿಟ್ಟು ಕಲ್ಯಾಣದ ಬೀದಿ ಸ್ವಚ್ಛ ಮಾಡಿದಂತ ಒಬ್ಬ ಸತ್ಯಕ್ಕನಂತೂ ಎಂತ ವೈಚಾರಿಕತೆಯ ಪ್ರಬುದ್ಧತೆಯ ನಾಡು ಇವತ್ತು ಸ್ವಾಮಿ ವಿವೇಕಾನಂದರವರು ಹೆಚ್ಚು ಬುದ್ಧನ ತತ್ವಗಳನ್ನು ಓದಿದವರು ಬುದ್ಧನ ತತ್ವಗಳನ್ನು ಹೇಳಿ ಪ್ರಚಾರ ಮಾಡಿದವರು ಇವತ್ತು ಅವರನ್ನು ದೇಶದ ಸನಾತನ ವ್ಯವಸ್ಥೆಯಲ್ಲಿ ಕಟ್ಟಿ ಹಾಕಿ ಇವತ್ತು ವಿವೇಕಾನಂದರಿಗೆ ಬಹಳ ದೊಡ್ಡ ಅನ್ಯಾಯ ನಾವು ಮಾಡಕತ್ತೀವಿ ಎಂದು ವಿವೇಕಾನಂದರನ್ನ ಒಂದು ದೇಶದ ಮೂಟತೆ ವ್ಯವಸ್ಥೆಯಲ್ಲಿ ಕಟ್ಟಿ ಹಾಕಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ವಿವೇಕಾನಂದರ ವಿಚಾರಗಳು ಬಹಳ ಪ್ರಬುದ್ಧದ ಅವರ ಸ್ವತಃ ತಮ್ಮ ಒಂದು ಆತ್ಮಚರಿತ್ರೆಯಲ್ಲಿ ಬರೀತಾರೆ ಈ ಭಾರತ ದೇಶ ಉದ್ಧಾರ ಆಗಬೇಕಂದ್ರೆ ಮೊದಲ ಅವರು ಓಡಿಸ್ರಿ ಇವರು ಓಡಿಸ್ರಿ ಅಲ್ಲ ಮೊದಲು ಈ ಮೂಢನಂಬಿಕೆಗಳನ್ನು ಇವರು ಪುರೋಹಿತರನ್ನು ಓಡಿಸ್ರಿ ಈ ದೇಶ ಸುಧಾರಣೆ ಆಗತ್ತೆ ಅಂತ ಮೊದಲು ಹೇಳಿದ್ರು ಅಂಬೇಡ್ಕರ್ ಇವರು ಸ್ವಾಮಿ ವಿವೇಕಾನಂದರು ಇಂಥವೆಲ್ಲ ಮಾತುಗಳನ್ನು ಹೇಳಿದ್ರೆ ನಮ್ಮ ನೀನ್ ಹಂಗ ಒಂದ್ ನಮೂನಿ ಏಕೆ ಪಾಟೀಶನ್ ಇಟ್ಟುಕೊಂಡು ನೋಡಕ್ ನಿಂತು ಬಿಡ್ತಾರ ಬಹುಶಃ ನಮ್ಮ ಅಜ್ಜಾರ್ ಕೂತಾರ ಬೈಲೂರ ಅಜ್ಜಾರ್ ನಮ್ಮ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಕೂತಾರ ಅವ್ರ ಭಾಷಣವನ್ನು ನಾವು ಕೇಳಬೇಕಾಗಿತ್ತು ತಿಳ್ಕೊಂಡೆ ಬಹಳ ಪ್ರಬುದ್ಧವಾದ ವಿಚಾರಗಳನ್ನು ನಮ್ಮ ಮೈಸೂರು ಭಾಗದಲ್ಲಿ ಉರುಳಿಕಂತಿ ಮಠ ಆಗ್ತಿದೆ 12ನೇ ಶತಮಾನದಲ್ಲಿ ನಿಮಗೆ ಗೊತ್ತಿರಲಿ ಬಸವಣ್ಣನವರ ಶೂನ್ಯ ಸಿಂಹಾಸನದ ವ್ಯವಸ್ಥೆಯಲ್ಲಿ ಜಗದ್ಗುರು ಅಲ್ಲಮ ಪ್ರಭುದೇವರ ಮಠಕ್ಕೆ ಆ ಒಂದು ಪೀಠ ಪರಂಪರೆಗೆ ಏನಾಗಿದ್ರಲ್ಲ ಅದೇ ತೂಕದ ವ್ಯಕ್ತಿತ್ವವನ್ನು ಹೊಂದಿದಂತ ಒಬ್ಬ ಶೂದ್ರ ವರ್ಗದ ಉರಿಲಿಂಗ ಪ್ರತಿ ಅವತ್ತಿನ ಕಾಲದ ಉರಿಲಿಂಗ ದೇವರ ಮಠಕ್ಕೆ ಉತ್ತರಾಧಿಕಾರಿಯಾದ ಆತನ ಹೆಂಡತಿ ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಹೊಳ್ಳಿ ಒಳ್ಳೊಳ್ಳೆ ವಿಚಾರಗಳನ್ನು ಬರೆದ ಆ ತಾಯಿ ಬರೆದ ಒಂದು ವಚನ ಜೀವರಾಶಿಯಲ್ಲಿ ಪರಮಾತ್ಮನ ಚೈತನ್ಯ ಒಂದೇ ಐತಿ ಎಲ್ಲರ ನೆತ್ತಿ ಮ್ಯಾಗ ಬಿಡುವಂತ ಬಿಸಿಲು ಒಂದೇ ಐತಿ ಎಲ್ಲರೂ ಒಂದೋ ಭೂಮಿ ಮ್ಯಾಗ ಬದುಕಾಕತ್ತೀವಿ ನಮಗೆ ಗಡಿ ರೇಖೆಗಳದಾವ ಕರ್ನಾಟಕದ ಗಡಿ ಮಹಾರಾಷ್ಟ್ರದ ಗಡಿ ಅಂತೀವಿ ಆ ಕಡೆ ಹೋದ್ರೆ ಚೀನಾದ ಗಡಿ ಅಂತೀವಿ ಪಾಕಿಸ್ತಾನದ ಗಡಿ ಅಂತೀವಿ ಸ್ವಲ್ಪ ಭೂಮಿ ದಾಟಿ ಒಂದು 400 ಕಿಲೋಮೀಟರ್ ಮ್ಯಾಲಿಂದ ಹೋಗಿ ಬಿಟ್ಟರೆ ಅಮೆರಿಕನು ಭೂಮಂಡಲದಾಗ ಐತಿ ರಷ್ಯಾನು ಭೂಮಂಡಲದಾಗ ಐತಿ ಎಲ್ಲವೂ ಈ ಭೂಮಿ ಅನ್ನುವಂತ ಗ್ರಹದಾಗದಾವ ಈ ಭೂಮಿಯನ್ನ ದಾಟಿ ಒಂದಿಷ್ಟು ಮ್ಯಾಲತ್ತ ಹೋಗಿಬಿಟ್ರೆ ಸೌರಮಂಡಲ ಐತಿ ಆ ಸೌರಮಂಡಲದಲ್ಲಿ 9 ಗ್ರಹಗಳದಾವ ಆ ಸೂರ್ಯನ ದಾಟಿ ಹೋಗಿಬಿಟ್ರೆ ಗ್ಯಾಲಕ್ಸಿ ಐತಿ ಅಲ್ಲಿ ಒಂದು ಗ್ರಹದ ನೆರಳು ಇನ್ನೊಂದು ಗ್ರಹಕ್ಕೆ ಬೀಳತತಿ ಸೂರ್ಯಗ್ರಹಣನು ಭೂಮಿಗೆ ಆಕತಿ ಚಂದ್ರಗ್ರಹಣನು ಆಕತಿ ಬ್ರಹ್ಮಾಂಡದೊಳಗೆ ದಿವಸ ಕೋಟಿ ಗ್ರಹಣ ಗಾಡಿ ನೆರಳು ಮತ್ತೊಂದು ಗಾಡಿ ಮೇಲೆ ಭೂಮಿಯಾಗ ಈ ನಕ್ಷತ್ರಗಳಲ್ಲಿ ಲೆಕ್ಕ ಇಲ್ಲದಷ್ಟು ಬಿದ್ದಾರಂತ ಖಗೋಳ ಶಾಸ್ತ್ರ ಹೇಳ್ತತಿ ಆ ಲೆಕ್ಕದಾಗ ನೋಡಾಕತ್ರ ಭೂಮಿ ಯಾವ ಗಿಡದ ತೆಪ್ಪಲ 9 ಕಲ್ಲು ಇಡ್ತೀವಿ ಇದು ನವಗ್ರಹ ಶಾಂತಿ ಅಂತ ಇದು ಶನಿ ಶಾಂತಿ ಅಂತ ಇದು ಶುಕ್ರ ಶಾಂತಿ ಬಡಿ ಮರದ ಒಂದು ಭೂಮಿ ನೆನಪಿಟ್ಟು ಬರ್ತೀವಿ 15 ಮಂಗಳಗುರು ಮನೆಯಾಗಿನ ತುಪ್ಪ ಚೆಲ್ಲಂಗಿಲ್ಲ ನೀವೆಲ್ಲ ಮನೆಯಾಗಿನ ಎಲ್ಲದಕ್ಕೂ ಒಂದಿಷ್ಟು ಕರ್ಕಿ ಪತ್ರಿ ಹಾಕಿಡ್ತೀರಿ ಮನೆಯಾಗಿನ ತುಪ್ಪ ಚೆಲ್ಲೋಂಗಿಲ್ಲ ಕಿಮ್ಮತ್ ತಿಂದು ಹಂಗಾರ ಮನೆಯಾಗಿನ ನೀರಾಟ ಚೆಲ್ತೀರಿ ಹಂಗಾರ ಹೊಳೆಯಾಗಿನ ನೀರು ಯಾಕೆ ಚೆಲ್ಲಂಗಿಲ್ಲ ಹೊಳೆಯಾಗಿನ ನೀರು ಎಲ್ಲಿ ತಿಳ್ಕೊಂಡು ಅದರ ಮೈಸೂರು ಏನು ದೋಷ ಕಲ್ತವರ ಸುಮಾರು ಆದ್ರೆ ಕಲಿ ಮಾಡೋದಿಲ್ಲ ಪಾಪ ವಿಚಿತ್ರ ವಿಚಿತ್ರ ಮಾಡಿದವ ಅಲ್ಲ ಹೊಳೆ ಚಂದ್ರ ಹೊಳೆ ನೀರಲ್ಲ ಅದು ಇಡೀ ಜನರ ಮನಸ್ಸನ್ನ ಕಟ್ಟಿ ಆಳ್ತತಿ ಅದಕ್ಕೆ ದಯಮಾಡಿ ನಾವು ವಿಚಾರಗಳಿಗೆ ಮಹತ್ವ ಕೊಡಬೇಕು ಇವತ್ತಿನ ದಿವಸ ಈ ಮೌಢ್ಯ ವಿರೋಧಿ ಕಾರ್ಯಕ್ರಮದಲ್ಲಿ ನಾವು ಯಾಕೆ ಭಾಗವಹಿಸ್ತೀವಿ ಅಂತಂದ್ರೆ ಎಲ್ಲಿ ಮಠ ಜನರಿಗೆ ಸುಳ್ಳು ಹೇಳೋನು
ಎಲ್ಲಿ ಮಟ್ಟ ಕೈಯಾಗಿ ಹಾಸ್ತಾರೆ ಅಂತ ನೋಡಿ ನಾವು ಎಲ್ಲಿ ಮಟ್ಟ ಜನರಿಗೆ ಪೋಸ್ ಮಾಡೋಣ ಎಲ್ಲಿ ಮಟ್ಟ ನಾವು ನಕ್ಷತ್ರಗಳ ಎಡಿಕೆ ಮಾಡೋಣ ಬರೀ 27 ನಕ್ಷತ್ರದಾಗ ಜನ ಕಟ್ ಹಾಕ್ತೀವಿ ಆಕಾಶದಾಗ ಎಡಸಾಕಬಾರದ ನಕ್ಷತ್ರಗಳು ಅದಾವ ಅಂತ ಗಣಿತನ ಮಾಡಕ ನಕ್ಷತ್ರಗಳು ಬ್ರಹ್ಮಾಂಡ ಅಷ್ಟು ನಕ್ಷತ್ರಗಳು ಅದಾವ ಭೂಮಿ ಅನ್ನೋ ಐತಿ ಅಂತ ಚಂದ ಕಳೆ ಮಾಡೋದು ಬಿಟ್ಟು ಮಾಡಕ ಕನಿಷ್ಠ इपत् बंत हम बंद ऐन अनाहुत आगे सद्य इपत् थ्री जी बंत इष्ट फोर जी बंत फाइव जी बंत मेडिकल मठक प्रकृत गौरव जीवी गौरव मनुष्य जगत गौरव जगत माननीय मौट रही दिवे धर्म निर्माण आगे राज्य दिवस सती सर प्रगतिपर विचारवादी ओद्तारो गोल इंतवेल बहुत मंदिर राजणी तेल बर या गाड़ी तक बंद मोदी एला देवस्थान भेटी को हणकाय मास्क बंद नाम स्वामी अंत बंद ना हस्त इट पूजे मत नम्बर कणिके को मदल ना कुंत चलो हांगल रुद्रभूमि गाड़ी चालने आगे बहुश कर्नाटक प्रदेश कांग्रेस समिति कार्याध्यक्षर मेले वाहन इडी नाड़ कटि मत नाड़ मौट्य रही अधिकार मत देश सुभिक्षे विचारवंत संख्य विचारवंत बुद्धिवंत संख्य नीतिवंत संख्य प्रबुद्ध संख्य बुद्ध बसवण्ण अंबेडकर प्रगतिपर विचार मकल कई ओद नाड़ी देश बरुद हमल सदर्भली हेल्ता 15 कोटि रूपये तुप मान देवर मूर्ति मैं चल मे ना घटने हालांकि अद्वे तुणाड़बिटो अंद्रे इन देश मूड नंबिक कंदाचार है आ 15 कोटि रूपये खर्च मोद तुपान 15 कोटि रूपये यार बड़बग्रे ऐनूरी मुर्मूर नाकना तिंग जीवन देश बहुत ना पदार्थ के अद्क परमात्मा भगवंत को पदार्थ अब जीवी उद्धारक आगत अद्सी हाँ हक नम्बर अव सत्यव ना स्पष्ट तक आ हिन्दली बहुत प्रामाणिकवा मेल नम स्वामी ना गाड़ी बिटो ना हो रु मदल नम तलिया विचार हेलाकोद्रे जन ऐनारो ऐनारो ऐनो भय इत नमग बंद मेले हरिहर रगड़े हेतने आने नड़े बटे आगे शिवन मदक अंत और आने बुर्डोजर बंद दारी दारी मंद्रे गाड़ी हम हंग आने बंद हम एला दारी हाव एला गाड़ी हाव हंग नोड़क देहदल गात्र कृषि आधार आदर विचारद्र प्रबुद्ध राजणी वर्गू ना नोड़ वश अस्ट प्रबुद्ध विचार मुंदिन दिनमान इन सम्मुख पूज्यर बैलूर श्री ज्ञान प्रकाश गुर नम मोटगी पट्टद्वर नम गुपलगुड श्री नम हनुमापुर श्री इंत अनेक प्रगतिपर विचार स्वामी दंड सतीश सर हिंदी ना हलू कल अधिकार ना बयसती बहुश मुंद दिन राज्य दुड उन्नत हे मुख्यमंत्री स्थानकू ना हो हिन्दली बहुश नम्बर हमल सकत अंत काल दौड़ बरली अंतु बसवादि प्रमुख बुद्धन अंबेडकर ना प्रार्थने संविधान उलसोण संविधान ओदोण संविधान बेसोण मानवीय मिगल धर्म इलाक बसवादि शरण आ बसवादि शरण अंबेडकर विचार ना देश में उलिदी देश मौट्य रही देश आगे अवंत मत सदर्भ पूज्यर अड़दावर के मत नमन सलि ना धन्यवाद शरण के।
इन मुदे कार्यक्रम उद्देश्य परम पूज्य श्री अमरेश्वर महाराज कवलगुड कार्यक्रम उद्देश्य मतना क श्री गुरुभव नम नाड़ी मणुकुल उद्धार ऐडी श्रमितकल बसवादीशर सिद्ध परंपर सेरपाषे इवतु नानी कार्यक्रम बंदे मोदल बार दस कनस इतना जन वेदिके मेले तेल्लरू भाषण माड्तारे अदन्न एल्ल कडे तिरुगि नोड्ता इद्रे ओब्बरु आचरणेयल्लि इरतक्कंत व्यवस्थेगळु बहळ नन्न दुःखमयवागिरतक्कंत बहळेल्लरू बसवादीशरण्णरु मात्र हेळ्तारे बुद्धन मात्र हेळ्तारे कनकदासर व्यक्तिगळु हेळ्तारे इदु एनागाकत्ते अंद्रे नम्मन्न बेळेसिकोळ्ळक्के बळिके आगलक्कत्त अंतक्कंत दुःख ननगे अंत ओंदु ई विचारवागिरतक्कंत बहळ इवत्तिन आधुनिक युग दी बे कार्यव इवत सन्मानरत ना अंबेडकर नोड़ बसवण्णवर ना यारू नोड़वत अंबेडकर मनुष्य हे गंड सन्निधान विचार सतीश यार पूजर एस्टो लक्षांतर खर्च माडि मने कट्टिर्तारे इदु निम्म मने काड्ता इदे ई मने केडोरु अंतारे ई कडे तोंदरे अद ई केडोरु अंतारे मत्ते इन्नोंदु कडे हेळ्तारे इवेल्लरु तत्त्व अंतकंत हेळ्तीवि आदरे इवत्तु निजवागिरतक्कंत ओंदु वेदिकेयन्न नानु कंडाग बहळ आनंद आगुत्तदे याकंद्रे पूज्यर मातुगळन्न फेस्बुक् मुखांतर केळ्तिदीनि अवरु हेळ्तारे ननगे ओंदु फेस्बुक् स्वामिन अंतारत्त कूड अदनु वाट्सप् अल्लि बंदिदे ಎಂತವರದಾರ ನೋಡಬೇಕಂತಕ್ಕಂತ ಒಂದಸಲ ನಮ್ಮ ಮೋತಿಮಠದ ಒಪ್ಪರ ಒಂದು ಭವ್ಯವಾಗಿರತಕ್ಕಂತ ಬಸವ ಮಂಟಪದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ ಬೇಗ ಮತ್ತೆ ಅವರು ನಿರ್ಗಮಿಸುವಂತ ಸಂದರ್ಭ ಅಂತ ಒಂದು ಎಲ್ಲ ವೈಚಾರಿಕವಾಗಿರತಕ್ಕಂತ ವೇದಿಕೆಯ ಈ ಸನ್ನಿಧಾನ ವಹಿಸಿರತಕ್ಕಂತ ಎಲ್ಲ ಪರಮ ಪೂಜ್ಯ ಹರಗುರು ಮೂರ್ತಿಗಳಿಗೆ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸಿ ಸತೀಶನ ಜಾರಕಿಹೊಳಿಗೂ ಕೂಡ ಶರಣಾರ್ಥವಿ ಈ ಕಡೆ ಕೂತಿರತಕ್ಕಂತ ಚಿಂಗಳೇಸರಲ್ಲಿ ಇನ್ನೊಬ್ಬರು ನಮ್ಮ ಒಳ್ಳೆ वीर कुमार पाटील सर या कमे मोड़े हाईस्कूल उद्घाटने बंदा बहुत विचार अंतर शरण्यम जल बंदर कुल आत्म कुल ने कुल जल कुल सकल कुल के जलवे ताय अलवे अंत दयवेलू हे बदकित कवती सतीश जारकोरस्टे स्मशान भूमि बंद गाड़ी पूजा मोद्रोदी नावे मंद मठाधी स्मशान भूमिया नम पूज्य भूमि तक आचरण मे आरंभ मे कार्यक्रम यशस् आगे साध्य नावे गमनको इन वेदिक मेल मतना मत नम कड़े हमी नम नम आचार विचार रूढ़ मत ना बंद स्वार्थक आगे साध्य अदे हेल्ता बहुत नाड़ी बसवण्ण हुट्ली अंबेडकर जन्म हेल्ली बहुत नावेलू समान वेदिक मेले को साध्य विचार को दिन व्यक्ति वर्गवणे बर कड़े बंद अधिकार स्वीकार माद जन अल्ली जातिया दिन दुख सन्वेश नम कवि इवत भारत देश के स्वतंत्र हेतरी यार स्वतंत्र दौड़ कपिमुष्टि मेल वर्ग कपिमुष्टि नावे अलू तोर्क प्रसंग इवत नमक बंद दुख यार परहार अंत आलोचने सदर्भली इवत गुप्त बसवण्ण अंबेडकर विचार उगम सतीशन जारकिहोळी कार्यक्रम इवत रुद्रभूमि मुखातर ना बंद नोड़ी इदे हचल ऐन कुंकुम हचल अरसन हचल ऐन कूवर हूवन याकुअ कवेल विचार मे गाड़ी श्रृंगार हूवन गुड़ी श्रृंगार हूवन बंद तक नम्बे हू को श्रृंगार मार हूवी श्रृंगार मार
ಗಿಡಗಳನ್ನು ವಿಚಾರಗಳನ್ನು ಬಹಳ ಮಂದಿ ಕೇಳುವಾಗ ಆ ದೇವರು ಅದನ್ನು ಬೇಡ್ತದೆ ಈ ದೇವರು ಇದನ್ನು ಬೇಡ್ತದೆ ಬಹುತೇಕನ ಎಲ್ಲವನ್ನು ಪ್ರಶ್ನೆ ಮಾಡ್ತಾರೆ ದೇವರುಗಳು ಬೇಡವರು ಆನೆ ಒಂಟಿ ಎಲ್ಲರೂ ದೇವರು ಬೇಡ ಅಂದ್ರೆ ದೇವರು ಬೇಡಿದ ಕೋಳಿ ಕುರಿ ಕೋಣ ಇಷ್ಟೇ ಬೇಡ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ದೇವರು ಅವರು ಬೇಡ ಅವರು ಬೇಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವೆಲ್ಲ ಇಂಥ ವಿಚಾರದಿಂದ ಹೊರಬರಬೇಕು ನಾವೆಲ್ಲರೂ ಶಿಕ್ಷಣವಂತರಾಗಬೇಕು ಅದಕ್ಕೆ ಅಂಬೇಡ್ಕರ್ ಅವರು ಬರೀತಾರ ಒಂದು ಮಾತನ್ನ ಏನ್ ಬರೀತಾರ ಅಂತ ಕೇಳಿದ್ರೆ ಈ ದೇವಸ್ಥಾನದಿಂದ ಮಠ ಮಂದಿರ ಮುಂದೆ ಕ್ಯೂ ನಿಲ್ತಕ್ಕಂಥ ಹೆಣ್ಣು ಮಕ್ಕಳು ಯಾವಾಗ ಗ್ರಂಥಾಲಯ ಮುಂದೆ ಕ್ಯೂ ನಿಲ್ತಾರ ಅವಾಗ ನಮ್ಮ ದೇಶ ಸುಜಲಾಂ ಸುಫಲಂ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಂಬೇಡ್ಕರ್ ಅವರು ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸಿಕೊಂಡು ಬರೋಡಾ ಸಂಸ್ಥಾನಕ್ಕೆ ಬಂದಾಗ ಆ ಪುಣ್ಯಾತ್ಮನಿಗೆ ಒಂದು ಬಾಡಿಗೆ ಕೋಲೆ ಸಹಿತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಜಾತ್ಯಾತೀತ ದೇಶ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಹೇಳ್ತೀವಿ ಒಬ್ಬ ಪುಣ್ಯಾತ್ಮ ಬ್ಯಾರಿಸ್ಟರ್ ಪದವಿಯನ್ನು ಇಡೀ ಮನುಕುಲದ ಉದ್ಧಾರಕ್ಕಾಗಿ ಇಂಥ ಒಂದು ಪಿತಾಮಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರತಕ್ಕಂಥ ಅಂತ ಪುಣ್ಯಾತ್ಮನ ಇವತ್ತು ಪರಿವರ್ತನೆ ಎದರಿಂದ ನಾವೆಲ್ಲರೂ ಪರಿವರ್ತನೆ ಆಗೋದು ಅಂತ ಕೇಳಿದ್ರೆ ಎಲ್ಲರನ್ನು ನಮ್ಮವರು ಮಾನವ ಎಲ್ಲರೂ ಮಾನವ ಧರ್ಮ ಅಂತಕ್ಕಂಥದ್ದು ವಿಚಾರ ಮಾಡಬೇಕಾಗಿತ್ತು ನಾವೆಲ್ಲರೂ ಬಂದಾಗ ನಾವೆಲ್ಲರೂ ಮಾನವ ಹರಿತಕ್ಕಂಥ ನೀರು ಕುಡಿಲಿಕ್ಕೆ ಹೋದಾಗ ನಮ್ಗೆ ಯಾರು ಮುಟ್ಟಬೇಡ ಅಂತ ನೀರು ಕೇಳಿಲ್ಲ ಬೀಸು ಗಾಲಿನ ಮೇಲ್ವರ್ಗದಾಗ ಇದ್ದೀನಿ ನಾನು ಕೆಳವರ್ಗದಾಗ ಇದ್ದೀನಿ ಬೀಸಂಗಿಲ್ಲ ಅಂತ ಹೇಳಿಲ್ಲ ಅದಕ್ಕೆ ತಿನ್ನೋ ಅನ್ನ ಒಂದಿದೆ ಬೀಸು ಗಾಲಿ ಒಂದದ ಕುಡಿಯುವ ನೀರಿದೆ ಆ ಅನ್ನ ಬೆಳೆದಿರ್ತಕ್ಕಂಥ ಪುಣ್ಯಾತ್ಮ ಯಾವ ಜಾತಿ ಅಂತ ಗೊತ್ತಿಲ್ಲ ಈಗ ಅನ್ನ ಅಕ್ಕಿ ಬಂದ ಬಳಿಕ ಯಾವ ಕ್ವಾಲಿಟಿ ಅಂತಕ್ಕಂಥ ಚೆಕ್ ಮಾಡ್ತಕ್ಕಂಥ ದಿನಮಾನ ಇವೆಲ್ಲ ಹೋಗ್ಬೇಕು ಯಾಕಂತ ಕೇಳಿದ್ರೆ ಇಂದಿನ ದಿನಮಾನದಲ್ಲಿ ಬಸವಣ್ಣ ಹುಟ್ಟಿರ್ತಕ್ಕಂಥ ನಾಡು ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ನಾಡು ಬುದ್ಧ ಬಸವಣ್ಣ ಕನಕದಾಸರು ಎಲ್ಲ ಜನ್ಮ ಹೋಗ್ತಿರ್ತಕ್ಕಂಥ ಈ ಭೂಮಿ ಒಳಗೆ ಇನ್ನೂ ಜಾತಿ ಅಂತಕ್ಕಂಥದ್ದು ಶಬ್ದ ಅದಾದ್ರೆ ಅದು ಎಂದು ಹೋಗುದು ಅಂತಕ್ಕಂಥದ್ದು ನಾವೆಲ್ಲರೂ ಹೇಳಕತ್ತಿದ್ವಿ ದಯವಿಟ್ಟು ನಾವೆಲ್ಲರೂ ಇವತ್ತಿನ ದಿನಮಾನದ ಪ್ರತಿಜ್ಞೆ ಮಾಡೋಣ ಯಾಕಂತ ಕೇಳಿದ್ರೆ ಜಗತ್ತಿನಲ್ಲಿ ಸಿದ್ಧಾರೂಢ ಜಗದ್ಗುರು ಸಿದ್ಧಾರೂಢ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಈ ಜಗತ್ತಲ್ಲಿ ಇರ್ತಕ್ಕಂಥ ಯಾರೋ ಕೇಳಿದ್ರಂತ ಆದ್ರೆ ನೀವು ದಲಿತರು ಓಡಿ ಹೋಗಿ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವ್ರ ಜೊತೆ ಪ್ರಸಾರ ಮಾಡಕತ್ತೀರ ಅಂದ್ರೆ ಇದು ತಪ್ಪಾಗಲ್ಲ ಅಂತ ಕೇಳಿದಾಗ ಜಗದ್ಗುರು ಸಿದ್ಧಾರೂಢ ಒಂದು ಮಾತನ್ನು ಹೇಳಿದ್ರಂತ ನೀವೆಲ್ಲ ನಿಮ್ಮ ಮಕ್ಕಳ ಜೊತೆ ಊಟ ಮಾಡೋ ಕಾಲಕ್ಕೆ ನಾಯಕ ನನ್ನ ಮಕ್ಕಳ ಜೊತೆ ಊಟ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಜಗದ್ಗುರು ಸಿದ್ಧಾರೂಢ ಅಂತ ತತ್ವದನ್ನ ಇವತ್ತು ಮಾನವತಾ ಬಂಧುತ್ವ ವೇದಿಕೆ ಮುಖಾಂತರ ನಾಡಿಗೆ ಪಸರಿಸಲಿ ಪ್ರಾಮಾಣಿಕವಾಗಿ ಸತೀಶಣ್ಣ ಅವರ ಕೈ ಜೋಡಿಗೆ ಇವತ್ತು ಕೆಟ್ಟ ಮೂಢನಂಬಿಕೆ ಮೂಢಾಚಾರ ಒಂದು ಮೈ ಇವೇನೊಂದು ಕಂದಾಚಾರದ ವ್ಯವಸ್ಥೆಗಳಲ್ಲಿ ಇದ್ರ ಎಲ್ಲರ ಜೊತೆಯಾಗಿ ನಾವೆಲ್ಲರೂ ಶ್ರಮಿಸಿರುವಂತಕ್ಕಂಥ ಮಾತನಾಡ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವೆಲ್ಲರಿಗೆ ಒಳ್ಳೆಯದಾಗಲಿ ಶಿವರಾಗಲಿ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಏನನ್ನು ಅಂತ ಕೇಳಿದ್ರೆ ಇವತ್ತು ದುಡಿತಕ್ಕಂಥ ರೈತನಿಗೆ ಭಗವಂತ ಸಕಾಲಕ್ಕೆ ಮಳೆ ಅಂತಕ್ಕಂಥದನ್ನ ನಿಸರ್ಗ ದೇವತೆ ಮೇಲೆಲ್ಲ ಬೇಡ್ಕೊಂಡು ದೇಶವನ್ನು ಕಾಯ್ತಕ್ಕಂಥ ಸೈನಿಕನಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದನ್ನ ನಾವೆಲ್ಲರೂ ಆ ಬಸವಾದ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಒಂದು ವೇದಿಕೆ ನಾಡಿನ ಇಡೀ ನಾಡಿನ ತುಂಬೆಲ್ಲ ಇದರ ಕೀರ್ತಿ ಪಸರಿಸಲಿ ಅಂತಕ್ಕಂಥ ಆಸೆ ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶರಣಾರ್ಥ ಹೇಳಿ ನನ್ನ ವಾಣಿಗಳು ಪೂಜರಿಗೆ ಧನ್ಯವಾದಗಳು ಇದೀಗ ಹತ್ತರಿಗೆ ಆನಂದಪುರದಿಂದ ಬೆಳಗಾವಿಗೆ ಒಂದು ಕಾರ್ಯಕ್ರಮಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸಿರ್ತಕ್ಕಂಥ ವಿನಾಯಕ್ ಹಳ್ಳಿ ಗೌಸ್ ಐನಾಪುರೆ ಅದಮ್ನೂರ್ ಅಹಮದ್ ಇವರು ಕೂಡ ಬರಬೇಕು ಇವರಿಗೆ ಸನ್ಮಾನಿಸದೆ ಜಾರಕಿಹೊಳಿ ಇವರು ಸನ್ಮಾನ ಮಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಹತ್ತರಿಗೆ ಆನಂದಪುರದಿಂದ ಪಾದಯಾತ್ರೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ದಯವಿಟ್ಟು ಅವರು ಅವರಿಗೆ ಸನ್ಮಾನ ಈ ಒಂದು ಕಾರ್ಯಕ್ರಮಕ್ಕೆ ಹತ್ತರಿಗೆ ಆನಂದಪುರದಿಂದ ಪಾದಯಾತ್ರೆ ಮೂಲಕ ಆಗಮಿಸಿರ್ತಕ್ಕಂಥ ವಿನಾಯಕ್ ಹಳ್ಳಿ ಗೌಸ್ ಐನಾಪುರೆ ಅದಮ್ ನೂರ್ ಅಹಮದ್ ಅವರಿಗೆ ಸನ್ಮಾನ ಶಾಸಕರ ಈ ಕಾರ್ಯಕ್ರಮಕ್ಕೆ ವೀಕ್ಷಣೆ ಮಾಡೋದಕ್ಕೆ ನಾವು ಶನಿವಾರ ದಿವಸ ಸಾಯಂಕಾಲ ಪಾದಯಾತ್ರೆ ಮುಖಾಂತರ ಹೋಗಬೇಕು ಅಂತ ನಮ್ಮ ಒಂದು ಇಚ್ಛೆ ಇತ್ತು ನಮ್ಮ ಆನಂದಪುರ ಗ್ರಾಮೀಣ ಅಭಿವೃದ್ಧಿಯ ಸಂಸ್ಥೆಯ ಸಂಸ್ಥಾಪಕರಾದ ಮಾದೇವನ ಪಟೋಳಿ ಅವರು ಮತ್ತು ಉಪಾಧ್ಯಕ್ಷರ ಬಸವರಾಜ ಅತ್ತಿಮರು ಕೂಡ ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ನಿನ್ನೆ ಸಾಯಂಕಾಲ 6 ಗಂಟೆಗೆ ಈ ಪಾದಯಾತ್ರೆಯನ್ನು ಚಾಲನೆ ಮಾಡಿ ನಮಗೆ ಅಭಿನಂದನೆಯನ್ನು ಕೊಟ್ಟು ನಮಗೆ ಈ ಪಾದಯಾತ್ರೆಯನ್ನು ನಿನ್ನೆ 6 ಗಂಟೆಯಿಂದ ಪ್ರಾರಂಭ ಮಾಡಿ ಮತ್ತೆ ಮುಕ್ತಿ ಮಠದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿ ಇಲ್ಲಿ 11 ಗಂಟೆಗೆ ತಲುಪಿದೆ ಧನ್ಯವಾದಗಳು
ಇನ್ನು ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಷ್ಕಲ ಮಂಟಪದ ಶ್ರೀ ನಿಜಗುಣಂದ ಸ್ವಾಮೀಜಿಗಳು ಮಾತನಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೇಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವ ತಂದೆಯನ್ನು ಸ್ಮರಿಸಿ ಮಾನವ ಬಂಧುತ್ವ ವೇದಿಕೆಯ ಆಶ್ರಯದಲ್ಲಿ ನಡೆದಿರತಕ್ಕಂತಹ ನೂತನ ವಾಹನ ಚಾಲನಾ ಸಮಾರಂಭದ ಸನ್ನಿಧಾನವನ್ನು ವಹಿಸಿರತಕ್ಕಂತ ಪರಮ ಪೂಜ್ಯರೆಲ್ಲರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಮಾನವ ಬಂಧುತ್ವ ವೇದಿಕೆಯ ಒಂದು ಬೇರಾಗಿರತಕ್ಕಂತ ಸತೀಶ್ ಜಾರಕಿಹೊಳಿ ಅವರಲ್ಲಿ ಹಾಗೂ ನಮ್ಮ ವೀರೇಂದ್ರ ವೀರಕುಮಾರ್ ಪಾಟೀಲ್ ರವರಲ್ಲಿ ಅನೇಕ ಜನ ಎಲ್ಲರಲ್ಲಿ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳು ಒಂದು 90 ದಿವಸ ಬಾಯಿ ಬಂದಾಗಿತ್ತು ನಮ್ದು ಇವತ್ತು ಪ್ರಾರಂಭ ಮಾಡಿದ್ರೆ ಮಾತಾಡಕ್ ಬರ್ತಾ ಇಲ್ಲ ನಾನು ಈ ಲಾಕ್ ಡೌನ್ ಮುಂಚಿತವಾಗಿನೇ ಸತೀಶ್ ಅವರನ್ನ ಭೇಟಿ ಆಗಲಿಕ್ಕೆ ಹೋದಾಗ ಒಂದು ಗಾಡಿ ಉದ್ಘಾಟನೆ ಸಮಾರಂಭ ಇದೆ ಅನ್ನತಕ್ಕಂತ ಮಾತನ್ನ ಹೇಳಿದ್ರು ನಮ್ಮ ಹತ್ರ ಆದರೆ ಈ ಕರೋನಾ ಬಂದಿರೋದ್ರಿಂದ ಇದು ಸ್ವಲ್ಪ ಲೇಟ್ ಆಯ್ತಷ್ಟೇ ಈ ಕಾರ್ಯಕ್ರಮ ಬಹಳ ಪೂರ್ವದಲ್ಲೇ ಯೋಜನೆ ಮಾಡಿರತಕ್ಕಂತ ಕಾರ್ಯಕ್ರಮ ಎಲ್ಲರೂ ಮಾತನಾಡಿದ್ದಾರೆ ಅದರೊಳಗೆ ಎಲ್ಲಾ ಪೂಜ್ಯರು ಮಾತನಾಡಿದ್ರು ಅದಕ್ಕೆ ವಿಶೇಷವಾಗಿ ಈ ಸಲ ನಮಗೆ ಈ ವೇದಿಕೆಗೆ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಬಂದಿರತಕ್ಕಂತದ್ದು ಬಹಳ ಸಂತೋಷ ಮತ್ತು ಬಹಳ ಒಂದು ಆನಂದ ಆಗಿದೆ ಕ್ರಿಕೆಟ್ ಆಡುವಾಗ ಲಾಸ್ಟ್ ಒಂದು ಬಾಲ್ ಸಿಕ್ಸರ್ ಹೊಡಿಬೇಕಂತ ಒಂದೇ ಬಾಲ್ ಸಿಕ್ಸ್ ರನ್ ಆಗಬೇಕು ಗೆಲ್ಲಬೇಕು ಆಟ ಹಾಗೆ ಈ ಸಲ ಚೆನ್ನಾಗಿ ಆಟ ಆಡಿ ಗೆದ್ದವರು ಯಾರಾದರೂ ಇದ್ದರೆ ನಮ್ಮ ಬೆಳವಿ ಸ್ವಾಮಿಗಳು ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಹಾಗಾಗಿ ಇದು ಮಾತನಾಡುವಂತ ವೇದಿಕೆನೇ ಆದರೆ ಕರೋನಾ ಅನ್ನುವ ಭಯದಿಂದ ಎಲ್ಲರೂ ಮುಖಕ್ಕೆ ಮಾಸ್ಕ್ ಹಾಕೊಂಡು ನಿಂತಿದ್ದಾರೆ ಎಲ್ಲರಿಗೂ ಭಯ ಈ ಕರೋನಾ ಬಂದ ಕೂಡಲೇ ನನ್ನ ಜೊತೆಯಲ್ಲಿ ಒಬ್ಬರು ಮಾತಾಡಿ ಹೇಳಿದ್ರು ನೋಡ್ರಿ ಸ್ವಾಮಿಗಳೇ ಮೂಢನಂಬಿಕೆ ವಿರೋಧಿಸುವ ಸ್ವಾಮಿಗಳೇ ನೋಡ್ರಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬಾರ್ದು ಎಲ್ಲರನ್ನು ಒಂದೇ ಒಂದೇ ಅಂತ ಹೇಳ್ತಾ ಇದ್ರಿ ದೇವ್ರು ಎಂತ ರೋಗ ತಂದಿಟ್ಟು ಸಾಮಾಜಿಕ ಅಂತರ ಕಾಪಾಡಿಸ್ತಾ ಈಗಾದ್ರೂ ನಿಮಗೆ ತಿಳುವಳಿಕೆ ಬಂತ ಈ ಪ್ರಶ್ನೆ ನನ್ನ ಎದುರಿಗೆ ಬಂದಿಲ್ಲ ಬಹಳ ದೊಡ್ಡ ಪ್ರಶ್ನೆ ಇದು ಇದು ಸಾಮಾಜಿಕ ಸಮಾಜದಲ್ಲಿ ದೊಡ್ಡ ಪ್ರಶ್ನೆ ನನ್ನನ್ನು ಕೇಳಿದ್ರು ಬಹಳ ದೊಡ್ಡ ಜ್ಯೋತಿಷರು ಏನ್ರಿ ಅವ್ರನ್ನ ಮುಟ್ಟಿಸ್ಕೋಬೇಡ್ರಿ ಇವ್ರನ್ನ ಮುಟ್ಟಿಸ್ಕೋಬೇಡ್ರಿ ಅದನ್ನ ಮಾಡಬೇಡ್ರಿ ಇದನ್ನ ಮಾಡಬೇಡ್ರಿ ನಮ್ಮ ವಿರುದ್ಧ ಇಷ್ಟು ಹೋರಾಟ ಮಾಡಿದವರು ಚಾತುರ್ವರ್ಣದ ವ್ಯವಸ್ಥೆ ಒಳಗಡೆನೆ ಸಾಮಾಜಿಕ ಅಂತರವನ್ನು ಅವತ್ತೇ ಕಾಪಾಡಿಕೊಳ್ಬೇಕು ಅಂತ ನಾವು ಹೇಳಿದವರು ಆದರೆ ಈಗ ಇದು ಬಂದು ಈ ರೀತಿ ಅಂತರ ಕಾಪಾಡ್ತಲ್ಲ ಈಗಾದರೂ ನಿಮಗೆ ಸತ್ಯದ ಅರಿವು ಗೊತ್ತಾಯ್ತಾ ಎಷ್ಟು ದೊಡ್ಡ ಪ್ರಶ್ನೆ ವಿಚಾರ ಮಾಡಿ ಆಗ ಅವ್ರ ಜೊತೆ ನಾನು ಕುತ್ಕೊಂಡು ಮಾತನಾಡ್ತಾ ಇದ್ದಾಗ ನಾನು ಆ ಮಾತನ್ನ ಹೇಳಿದೆ ಅವರಿಗೆ ತಮ್ಮ ಮನುಷ್ಯತ್ವ ಇಲ್ಲದೆ ಇರುವಂತ ಸಾಮಾಜಿಕ ಅಂತರವೇ ಬೇರೆ ಮನುಷ್ಯತ್ವವಿಲ್ಲದ ಸಾಮಾಜಿಕ ಅಂತರತ್ವ ಒಂದು ಒಳ್ಳೆ ಆರೋಗ್ಯ ಮನುಷ್ಯನಾಗಿರ್ತಕ್ಕಂತಹ ಕೆಳವರ್ಗದ ಮನುಷ್ಯನನ್ನ ಮುಟ್ಟಿಸ್ಕೊಳ್ಬಾರ್ದು ಅನ್ನತಕ್ಕಂಥ ನಿಮ್ಮ ಚಾತುರ್ವರ್ಣದ ವ್ಯವಸ್ಥೆಯ ಸಾಮಾಜಿಕ ಅಂತರವಿದೆಯಲ್ಲ ಅದಕ್ಕೆ ಬಹಳ ದೊಡ್ಡ ಧಿಕ್ಕಾರ ನಮ್ಮದು ಬಹಳ ದೊಡ್ಡ ಧಿಕ್ಕಾರ ಅದಕ್ಕೆ ನಮ್ಮದು ಇದು ಆರೋಗ್ಯ ದೃಷ್ಟಿಯಿಂದ ನೀವು ಅಂತರ ಕಾಪಾಡ್ಕೊಳ್ರಿ ಅಂತ ಹೇಳಿರ್ತಕ್ಕಂಥ ನೀವು ಚಾತುರ್ವರ್ಣದ ವ್ಯವಸ್ಥೆಗೆ ತೆಗೆದುಕೊಂಡು ಇಟ್ಟುಕೊಂಡು ಮಾತನಾಡ್ತೀರಿ ಅಂತಂದ್ರೆ ಇದ್ರ ಮೇಲೂ ಭೂವಾ ಬಾಜಿ ಮಾಡಿ ರೊಕ್ಕ ಮಾಡಕ್ ನಿಂತೀರಿ ಅಂತಂದ್ರೆ ನಿಮ್ಮಂತ ಕೆಟ್ಟ ತಲೆಗಳು ಈ ಜಗತ್ತಿನಲ್ಲಿ ಯಾವ್ದು ಇರ್ಬೋದು
ಪ್ರಚಾರ ಮಾಡಬೇಕಂತ ಎಲ್ಲೆಲ್ಲಿಗೆ ತಗೊಂಡೋಗಿ ಇಟ್ಟಿದ್ದಾರೆ ಇದನ್ನ ಅಂದ್ರೆ ಅಷ್ಟು ಅತ್ಯದ್ಭುತವಾಗಿ ಬಳಸ್ತಾರ್ರಿ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಶಬ್ದ ಜಗತ್ತನ್ನು ಆಳುತ್ತದೆ. ಜಗತ್ತು ಆಳ್ತಾ ಇರೋದು ಶಬ್ದದಿಂದ, ಶಬ್ದವೇ ಜಗತ್ತು ಆಳಾರದು. ಬಹಳ ಅತಿ ಅದ್ಭುತವಾಗಿ ಜಗತ್ತನ್ನು ಆಳೋದು ಯಾವುದಂದ್ರೆ ಶಬ್ದ, ಒಂದೇ ಶಬ್ದ. ನಾಲ್ಕು ಮಂದಿ ಕೂಡಿದಾಗ ನೀವೆಲ್ಲರೂ ಚೆನ್ನಾಗಿದ್ದಾಗ ಕುತ್ಕೊಂಡು ಮಾತನಾಡ್ತಾ ಇರಿ, ಎಲ್ಲರ ಜೊತೆ ಮಾತನಾಡುವಾಗ ಎಲ್ಲಾರ ಎಲ್ಲ ಏ ಬಹಳ ಚಲೋ ರೀ, ನಿಜಗುಣಾನಂದ ಸ್ವಾಮಿ ಬಹಳ ಚಲೋ ರೀ, ಬಹಳ ಚಲೋ ಪ್ರವಚನ ಹೇಳ್ತಾರ ರೀ, ಬಹಳ ಚಲೋ ರೀ. ಆದ್ರೂ ಸ್ವಲ್ಪ ಹಿಂಗಂದ್ಬಿಟ್ಟು ಹೋಗ್ಬಿಟ್ರಿ, ಏನ್ರಿ ಅದು ಸ್ವಲ್ಪ ಕ್ಲೋಸ್ ಸ್ವಲ್ಪ ಅನ್ನೋದು ಇತ್ತು ನೋಡ್ರಿ. ಅಷ್ಟೇ ಹೇಳ್ತಾನೆ, ಬಹಳ ಹೇಳಲ್ಲಮ್ಮ, ಎಲ್ಲ ಚಲೋ ರೀ, ಸ್ವಲ್ಪ ಏನಿರ್ಬೋದು ಸ್ವಲ್ಪ. ಹಾಗೆ ಈ ಪಂಚಾಂಗದವರು, ಹಾಗೆ ಈ ಪೂಜಾರಿಗಳು, ಹಾಗೆ ಇವರೆಲ್ಲರೂ, ಇವರು ಬಂದವರು ಏನು ಮಾತನಾಡ್ತಾರಂದ್ರೆ ಶಬ್ದದ ಮೇಲೆ ಜಗತ್ತನ್ನು ಆಳೋದು, ಶಬ್ದದ ಮೇಲೆ ಜಗತ್ತನ್ನು ಕಟ್ಟೋದು. ಯಾರಾದರೂ ಮಠಕ್ಕೆ ಬಂದ ಕೂಡ್ಲೇನೆ ಏನಪ್ಪ ಅವ್ ಆರಾಮಿದ್ದೆ ಅವ್ ಕೇಳ್ಬಿಡೋದು ನಾವು ಸ್ವಾಮಿಗಳು, ಎದುರು ಬಿಡ್ಬೇಕಮ್ಮ. ಮತ್ತೆ ಏನು ಬೆಳಗಿಡೆ ಆಗೈತಲ್ಲ, ಬೆಳಗಿಡೆ ಹೆಂಗೈತೆ, ಅವನಿಗೆ ಏನು ಕೇಳಕ್ ಬಂದಿರ್ತಾನ ಬಿಡ್ತಾನಪ್ಪ. ಸ್ವಾಮಿ ಕೇಳೋ ಶಬ್ದ ನಿಂಗೆ, ಅದಕ್ಕೆ ಶಬ್ದ ಅನ್ನತಕ್ಕಂಥದನ್ನ ಬಹಳ ಚೆನ್ನಾಗಿ ಗಮನಿಸ್ಬೇಕು. ಯಾರೇ ಭಾಷಣ ಮಾಡುವಾಗ ಶಬ್ದದ ಮೇಲೆ ಬಹಳ ಚೆನ್ನಾಗಿ ಗಮನ ಇಡಬೇಕು, ಏನ್ ಮಾತನಾಡ್ತಾ ಇದ್ದಾರೆ ಅಂತ, ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅದನ್ನ ಗಮನಿಸ್ಬೇಕು. ಬಹಳ ಜನ ಭಾಷಣ ಬಹಳ ಚಲೋ, ಭಾಷಣ ಬಹಳ ಚಲೋ ಅಂತಾರೆ, ಶಬ್ದದೊಳಗೆ ಸೇರಿಸ್ಬಿಟ್ಟಿರ್ತಾರ, ಶಬ್ದದೊಳಗೆ ಸೇರಿಸಿಕೊಂಡಿರ್ತಾರ ಅವ್ರು ಅದನ್ನ. ಅದಕ್ಕಾಗಿ ನಮ್ಮ ಶರಣರು ನುಡಿದು ಸೂತಕಿಗಳಲ್ಲ, ನಮ್ಮ ಶರಣರು ನುಡಿದು ಸೂತಕಿಗಳಲ್ಲ. ಇವತ್ತು ನಿಮಗೊಂದು ಮಾತನ್ನ ಹೇಳ್ತೀನಿ, ಈ ಕೊರೋನಾ ಬಂದ ಕೂಡಲೇ ನನ್ನ ಜೊತೆಯಲ್ಲಿ ಒಬ್ಬರು ಕೆಲವರು ಮಾತನಾಡ್ತಾರೆ, ಬಹಳ ಜನ ಮಾತನಾಡ್ತಾರೆ, ಏ ಸಪ್ತಮಾಪ್ತ ಕನ್ಯರು ಅಂತಿದ್ದಾರೆ ಗೊತ್ತೇನ್ರಿ ಅಂತ ಕೇಳು, ಇದ್ದಾರೆ ಗೊತ್ತು, ಅದರೊಳಗೊಬ್ಬಳು ಕೌಮಾರಿ ಅಂತಿದ್ದಾಳೆ ಗೊತ್ತಾ, ಆ ಕುಮಾರಿನೇ ಕರೋನವಾಗಿ ಬಂದಿದ್ದಾಳೆ ಅಂದ್ಬಿಟ್ಟ ಮಗ ಏನ್ರೇ ಬೆಳಿದ್ವಿ ಸ್ವಾಮಿಗಳೇ. ಸಪ್ತಮಾಪ್ತ ಕನ್ಯರಿಯೊಳಗಡೆ ಕೌಮಾರಿ ಅಂತ ಒಬ್ಬಳಿದ್ದಾಳೆ, ಆ ಕೌಮಾರಿಯೇ ಕರೋನಾ ಆಗಿ ಬಂದಾಳ ಅಂತ. ಅದಕ್ಕೇನು ಮಾಡಬೇಕು ಅಂತಂದ್ರೆ, ಇದ್ದು ಬಂದ ಎಲ್ಲ ಗುಡಿಗಳಿಗೆ ಗುಡಿ ತುಂಬಬೇಕು, ಚಲೋ ತಂಪು ಮಾಡಬೇಕು, ತಂದ್ಬಿಟ್ಟು ಆರತಿ ಮಾಡಬೇಕು, ಮಜ್ಜಿಗೆ ಪಾನಕ ಮಾಡಬೇಕು. ಕಷ್ಟಕ್ಕೆ ದೇವರು ಪರಿಹಾರ ಅಲ್ಲ, ಹೊರದಿಟ್ಕೊಡ್ರಿ ಜಗತ್ತಿನಲ್ಲಿ ನೀವೆಲ್ಲರೂ. ಕಷ್ಟಕ್ಕೆ ದೇವರು ಪರಿಹಾರ ಅಲ್ಲ, ಕಷ್ಟಕ್ಕೆ ದೇವರು ಪರಿಹಾರ ಆಗಿದ್ರೆ ಇಲ್ಲಿ ಯಾರಿಗೂ ಕಷ್ಟವೇ ಇರಬಾರ್ದು. ಕಷ್ಟಕ್ಕೆ ಎಂದೆಂದೂ ದೇವರು ಪರಿಹಾರ ಅಲ್ಲ, ಇದನ್ನೇ ಬುದ್ಧ ಬಸವ ಅಂಬೇಡ್ಕರ್ ಅವರು ಹೇಳ್ಕೊಂಡು ಬಂದಿದ್ರು. ಕಷ್ಟಕ್ಕೆ ದೇವರು ಪರಿಹಾರ ಆಗಿದ್ರೆ ನಮ್ಮ ಪರಿಹಾರ ಅಲ್ಲವೋ ಬಗೆಹರಿದು ಹೋಗ್ತಿತ್ತು. ದೇವರು ಎಂದು ಪರಿಹಾರ ಅಲ್ಲ, ಕಷ್ಟಕ್ಕೆ ದೇವರು ಎಂದೂ ಪರಿಹಾರ ಅಲ್ಲ, ಆದರೆ ನಮ್ಮ ಕಷ್ಟಕ್ಕೆ ನಮ್ಮ ಬುದ್ಧಿ ಮತ್ತು ನಮ್ಮ ಅರಿವೇ ಪರಿಹಾರ ಅನ್ನತಕ್ಕಂಥದನ್ನ ತೋರಿಸಿಕೊಟ್ಟವರು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅನ್ನತಕ್ಕಂಥ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ನಾವು ಇಷ್ಟೆಲ್ಲ ಇಲ್ಲೆಲ್ಲ ನಿಂತಿದ್ರಲ್ಲ, ನೀವೆಲ್ಲರೂ ನಿಂತವ್ರು, ನೀವು ನಿಂತವ್ರು ಇಷ್ಟು ಜನ ನಿಂತಿದ್ರು ಬಹಳ ಭಯದಲ್ಲೇ ನಿಂತೀರಿ, ನೀವು ನಿಂತವ್ರು ಭಯದಲ್ಲೇ ನಿಂತಿದ್ರಿ, ಈಗ ಬಹಳ ಭಯದಿಂದ ನಿಂತಿರ್ತೀರಿ. ಭಯ ಇರ್ತದೆ, ಯಾಕಂದ್ರೆ ಮನುಷ್ಯನಿಗೆ ಭಯ ಬದುಕಬೇಕು ಅನ್ನೋ ಆಸೆ, ಆ ಭಯ ಅನ್ನುವ ಆಸೆಗೆ ಏನ್ ಮಾಡ್ತಾರೆ ನಮ್ಮಂತವ್ರು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತೇವೆ. ನಾವು ನಿಮ್ಮ ಭಯ ಮತ್ತು ನಿಮ್ಮ ನಿಮ್ಮ ಭಕ್ತಿಯನ್ನ ನಾವು ದುರುಪಯೋಗ ಪಡಿಸ್ಕೊಳ್ತೇವೆ ಈ ಸಮಾಜದಲ್ಲಿ. ನಮ್ ಇನ್ನೇನಿಲ್ಲ ಈ ಸಮಾಜದಲ್ಲಿ, ಇನ್ನೇನೇನು ನಡೆಯೋದಿಲ್ಲ, ಇದೇ ನಡೆದಿರೋದು, ಇದನ್ನ ಮೀರಿದ ಏನೂ ನಡೆದಿಲ್ಲ ಇಲ್ಲಿ, ಇದನ್ನ ಮೀರಿದ ಇನ್ನೇನೇನು ನಡೆದಿಲ್ಲ. ನಿಮಗೆ ಬದುಕಬೇಕು ಅಂತ ಆಸೆ, ಒಂದು ಗಾಡಿ ತಗೊಳ್ಬೇಕು ಅಂತ ಆಸೆ, ಒಂದು ಹೊಲ ತಗೊಳ್ಬೇಕು ಅಂತ ಆಸೆ, ಒಳ್ಳೆ ಬಟ್ಟೆ ಹಾಕ್ಬೇಕು ಅಂತ ಆಸೆ, ನಿನ್ನೊಳಗೆ ಬಂತು ಅಂದ್ರೆ ನಿನ್ನ ಪರಿಹಾರ ಹೋಗ್ತದ. ಆ ಅರಿವಿನ ಪ್ರಜ್ಞೆ ನಿನ್ನೊಳಗೆ ಬರಲಿಲ್ಲ ಅಂತಂದ್ರೆ ಪರಿಹಾರ ಆಗೋದಿಲ್ಲ. ನೀನು ಜಾತಕ ಕೇಳಿದ್ರು
ಇಲ್ಲ, ಇದೇನು ವೈಭವೀಕರಣ ಮಾಡೋ ಅವಶ್ಯಕತೆ ಇರಲಿಲ್ಲ ಏನ್ರಿ. ಜನ ಸ್ವಾಮಿಗಳನ್ನು ಸೇರಿಸಿ ಇಷ್ಟೆಲ್ಲ ಬಂದು ನಾವು ಗಾಡಿ ಪೂಜೆ ಮಾಡಿ ನಾವೇ ಇಷ್ಟೆಲ್ಲ ತೆಗೆದುಕೊಂಡು ಇದೆಲ್ಲ ಮಾಡಿಕೊಂಡು ಹೋಗುವಂತ ಅವಶ್ಯಕತೆ ಏನಿತ್ತು ಅನ್ನತಕ್ಕಂಥದ್ದು ಒಂದು ಕಡೆಯಿಂದ ಪ್ರಶ್ನೆ ಪ್ರಾರಂಭ ಆಗುತ್ತಲ್ಲ. ಆದ್ರೆ ಉದ್ದೇಶ ಏನು ಅಂತಂದ್ರೆ, ಒಂದು ವಾಹನ ತೆಗೆದುಕೊಂಡ್ರು ಸಹ ವಾಹನವನ್ನ ಪೂಜೆ ಮಾಡ್ಲಿಕ್ಕೆ ನೀನು ಹೋಗಿ ತಗಡು ಪೂಜೆ ಮಾಡಬೇಡ, ಅದಕ್ಕೆ ನಿಂಬೆಹಣ್ಣು ಕಟ್ಟಬೇಡ, ಅದಕ್ಕೆ ನಾಲ್ಕು ನಿಂಬೆಹಣ್ಣು ಹಚ್ಚಬೇಡ, ಅದಕ್ಕೆ ಆರತಿ ಹಚ್ಚಬೇಡ, ಕುಂಕುಮ ಹಾಕಬೇಡ. ಅದು ನಿನ್ನ ಬದುಕಿಗೆ ಬಂದಿರತಕ್ಕಂತಹ ಕೆಲಸ ಕಾರ್ಯಗಳಿಗೆ ಇರತಕ್ಕಂತ ಒಂದು ವಾಹನ. ಈ ವಾಹನವನ್ನ ನೀನು ಯಾವ ರೀತಿಯಲ್ಲಿ ಬಳಸಬೇಕು, ಯಾವ ರೀತಿಯಲ್ಲಿ ತಗೊಳ್ಬೇಕು ಅನ್ನತಕ್ಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಜ್ಞಾನ ಕೊಡೋದರ ಮುಖಾಂತರ ಬಹಳ ದಿವಸಗಳ ನಂತರ ನಾವು ನೀವೆಲ್ಲರೂ ಸೇರಿಲ್ಲಲ್ಲ, ಸೇರುವುದರ ಜೊತೆಗೆ ಒಂದು ವಾಹನದ ಮುಖಾಂತರ ಸತೀಶ್ ಅಣ್ಣ ಅವರು ನಾವು ನೀವೆಲ್ಲರೂ ಸೇರುವ ಅನ್ನತಕ್ಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಇನ್ನೇನು ಬಹಳ ದೊಡ್ಡ ಕಾರ್ಯಕ್ರಮಗಳಿಲ್ಲ. ನಾವು ಬಹಳ ಜನ ಏನ್ ತೋಕೊತೀವಿ ಅಂದ್ರೆ ಸ್ವಾಮಿಗಳನ್ನ ಕರೆಸಿ ಹೂ ಹಾಕ್ಯಾರ ಅಂದ್ರೆ ಅದು ಒಂದು ಆಚರಣೆನೇ ಅಲ್ಲ, ಅದು ಒಂದು ಸಂಪ್ರದಾಯನೇ ಅಲ್ಲ, ಅದು ಒಂದು ಪೂಜೆನೇ ಅಲ್ಲ. ತಿರುಗಾಡ್ತದ ಪುನಃ ಇನ್ನೊಂದು ಗಾಡಿ ಬರ್ತದ. ಕಾರ್ ದೊಡ್ಡದಲ್ಲ, ಸತೀಶ್ ಅಣ್ಣ ಅವ್ರು ತಗೊಂಡಿರೋ ಕಾರ್ ದೊಡ್ಡದಲ್ಲ. ಆ ಕಾರಿನೊಳಗೆ ಕುಳಿತು ನಮ್ಮನ್ನೆಲ್ಲರನ್ನ ಕರೆದುಕೊಂಡು ಹೋಗ್ತಕ್ಕಂತ ಸತೀಶ್ ಅಣ್ಣ ಅವರ ಕಾಲು ಬಹಳ ದೊಡ್ಡದು ಅನ್ನತಕ್ಕಂಥದನ್ನ ಬಹಳ ಅರ್ಥ ಮಾಡಿದ್ರು. ಕಾರ್ ದೊಡ್ಡದಲ್ಲ, ಕಾರಿಂತ ಕಾಲು ಕಿ ಕಾಲಂದ್ರೆ ಚಲನೆ ಅನು ಮೂವಿಂಗ್ ಇದೆಯಲ್ಲ, ಆ ಮನೋಭಾವ ಭೂಮಿಕೆ ಇದೆಯಲ್ಲ, ಆ ಮನೋವೃತ್ತಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಆ ನಡೆಸುವ ಧೈರ್ಯ ಇದೆಯಲ್ಲ, ಆ ಧೈರ್ಯ ಬಹಳ ದೊಡ್ಡದು ಈ ಸಮಾಜದೊಳಗಡೆ. ಹಾಗಾಗಿ ನಾವು ಅವರನ್ನು ಗೌರವಿಸ್ತೇವೆ. ನೀವು ಅನ್ಬೋದು, ನಾನು ತಮ್ಮ ಸತೀಶ್ ಅಣ್ಣ ಅವ್ರ ಜೊತೆ ಮಾತನಾಡುವಾಗ, ರವಿ ನಾಯಕ್ ಅವ್ರ ಜೊತೆ ಮಾತನಾಡುವಾಗ, ಮೊನ್ನೆ ಮುಟ್ಗಿ ಮತ್ತು ಸ್ವಾಮಿಗಳ ಜೊತೆ ಮಾತನಾಡುವಾಗ ನಮ್ಮ ಫೋಟೋನು ಹಾಕಿದ್ದಾರೆ, ಸ್ವಾಮಿಗಳ ಫೋಟೋನು ಸತೀಶ್ ಅಣ್ಣ ಅವ್ರ ಫೋಟೋನು ಹಾಕಿದ್ದಾರೆ, ಕೆಳಗಡೆ ಕಾರ್ ಇಟ್ಟಿದ್ದಾರೆ, ನೂತನ ವಾಹನ ಚಾಲನೆ ಕಾರ್ಯಕ್ರಮ ಅಂತ ಫೇಸ್ಬುಕ್ ಅಲ್ಲಿ ಬಿಟ್ಟಿದ್ದಾರೆ. ಎಲ್ಲರೂ ನಮ್ಗೆಲ್ಲರಿಗೂ ಫೋನ್ ಮಾಡಿ ಹೇಳಿದ್ರು, ಏನಪ್ಪ ಹೊಸ ಕಾಲ ಅಂತೇನೋ. ಕಾರ್ ಏನೋ ಅದಕ್ಕೆ ಹೊಂಟಿರೇನ ದೊಡ್ಡ ಮಾತು, ಕೊಡೋರು ಬಲ ತಗೊಳ್ಳೋರು ಬಲ. ವಾಹನ ಕೊಡ್ತಾರ ಅಂತ ಧರ್ಮ ಪ್ರಸಾರ ಮಾಡ್ತೀವಿ, ಅವ್ರು ವಾಹನ ಇಟ್ಕೋತಾರ ಅಂದ್ರೆ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾರ. ಅಂದ್ರೆ ಜನರಲ್ ಏನಿದೆ ಅಂತ, ಮೀನ್ ಮೆಂಟಾಲಿಟಿ ಥಿಂಕಿಂಗ್, ಮೀನ್ ಮೆಂಟಾಲಿಟಿ ಥಿಂಕಿಂಗ್, ಬಹಳ ಕೆಳಮಟ್ಟದ ಮನಸ್ಸಿನ ವಿಚಾರಧಾರೆಗಳು, ಕೆಳಮಟ್ಟದ ಮನಸ್ಸಿನ ಚಿಂತನೆಗಳು. ಇದಕ್ಕಾಗಿ ಈ ಸಮಾಜದೊಳಗಡೆ, ಈ ದೇಶದೊಳಗಡೆ ಇನ್ನೂ ಇಂತಹ ಮೂಢನಂಬಿಕೆ, ಅಂಧಾನುಕರಣೆ, ಅಂಧಶ್ರದ್ಧೆ ಹೇಳಬಾರದು. ನಾನೇನಾರು ಮಾತನಾಡಕ್ ಹೊರಟ್ರೆ ಬಹಳ ಜೋರಾಗ್ತದ, ಹೇಳಬಾರ್ದು. ಬಾರಸ್ರಿ ತಟ್ಟೆನ ಅಂದ್ರು, ಬಾರಿಸಿದ್ರೆ ನಾವು ಬಾರಿಸಿದೆ ಬಾರಿಸಿದ್ರು ದನ ದನ ದನ. ನಾವು ನೀವು ಬಾರಿಸೋದಲ್ಲ, ದೊಡ್ಡ ದೊಡ್ಡ ಸ್ವಾಮಿಗಳು ಬಾರಿಸಿಬಿಟ್ರು. ನಾನಂದ ಹೆಣ ಎತ್ತಾಗಲೂ ಬಾರಿಸ್ತಾರ ಜನರಿಗೆ ಏನ್ ತಿಳುವಳಿಕೆ? ವಿಜ್ಞಾನ ಅಂದ್ರೆ ಏನು, ತಂತ್ರಜ್ಞಾನ ಅಂದ್ರೆ ಏನು, ರೋಗ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಇದರ ಅರಿವನ್ನೇ ನಾವು ಕೊಡ್ಲಿಲ್ಲ ಈ ಸಮಾಜದೊಳಗಡೆ ಯಾರಿಗೂ. ನಾವು ಇದೊಂದು ರೋಗ ಬಂದಿದೆ, ಈ ರೋಗಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಏನು ಅನ್ನತಕ್ಕಂಥದನ್ನ ಚಿಂತನೆ ಮಾಡೋದು ಬಿಟ್ಬಿಟ್ಟು ತಟ್ಟೆ ಬಾರಸ್ರಿ ಅಂದ್ರ ಶಿವನೇ ಮಲ್ಲಯ್ಯ ಏನನ್ನಬೇಕು ಈಗ ನೋಡ್ರಿ. ಇನ್ನು ಫೇಸ್ಬುಕ್ ನಲ್ಲಿ ಇವತ್ತಿದ ಇಷ್ಟೇ ಓಡಾಡ್ತದ ನಂದು, ತಟ್ಟೆ ಬಾರಿಸಿದ ಸುರ ಆಗ್ತದ ನಂದು, ಇಟ್ಟು ಕಟ್ ಮಾಡಿ ಬಿಟ್ಟೇ ಬಿಡ್ತಾರ. ದೇಶ ವಿರೋಧಿ ಸ್ವಾಮಿ, ದೇಶ ವಿರೋಧಿ ಸ್ವಾಮಿ. ನಿಮ್ಮ ನರಿಯದ ಜ್ಞಾನವೆಲ್ಲವೂ ಅಜ್ಞಾನ ನೋಡಬಹುದೇಶ್ವರ, ನಿಮ್ಮ ನರಿಯದ ಜ್ಞಾನವೆಲ್ಲವೂ ಅಜ್ಞಾನ ನೋಡಬಹುದೇಶ್ವರ. ಮನುಷ್ಯನಿಗೆ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್, ವಾಟ್ ಈಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್?
ಮನುಷ್ಯನಿಗೆ ಏನು ಬೇಕಾಗಿದೆಪ್ಪ? ಅನ್ನ ಬೇಕಾಗಿದೆ, ಅರಿವು ಬೇಕಾಗಿದೆ, ಇರ್ಲಿಕ್ಕೆ ಮನೆ ಬೇಕಾಗಿದೆ, ಬದುಕಲಿಕ್ಕೆ ಜ್ಞಾನ ಬೇಕಾಗಿದೆ, ರೋಗ ರುಜಿನ ಬಂದ್ರೆ ಔಷಧಿ ಬೇಕಾಗಿದೆ. ಇದನ್ನು ಕೊಡೋದು ಬಿಟ್ಟು ನೀವು ತಟ್ಟೆ ಬಾರಸರಿ, ಅದನ್ನು ಬಾರಸರಿ, ಇದನ್ನು ಬಾರಸರಿ ಅಂದ್ರೆ ಏನು ಮಾಡೋದು? ಏನು ಮಾಡೋದು? ಯಾರಿಗೆ ಹೇಳೋದು? ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದಿದ್ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವುಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ನಾರಿಗೆ ದೂರಲ್ಲಿ ಕೊಡಲು. ಮನುಷ್ಯ ಅನ್ನಕ್ಕಾಗಿ ಬಡದಾಡ್ತಾ ಇದ್ದಾನೆ. ಕೆಲಸಗಳನ್ನ ಬಿಟ್ಟು ಸಾವಿರಾರು ಕಿಲೋಮೀಟರ್ ತನ್ನ ಮಕ್ಕಳನ್ನ ಹೊತ್ತುಕೊಂಡು ತಾಯಿಂದ ನಡೆದು ಹೋಗ್ಬಿಟ್ರು. ಊರು ಖಾಲಿ ಆಯ್ತು, ಕೆಲಸ ಇಲ್ಲದ ಜನ ರೋಡ್ ರೋಡಿನಲ್ಲಿ ನಿಂತಿದ್ದಾರೆ, ರೋಡ್ ರೋಡ್ನಲ್ಲಿ ನಿಂತಿದ್ದಾರೆ. ಸ್ವಾಮಿ, ನಮಗೆ ದೇವಸ್ಥಾನ ಮುಖ್ಯ ಅಲ್ಲ, ಮಸೀದಿ ಮುಖ್ಯ ಅಲ್ಲ, ಚರ್ಚ್ ಮುಖ್ಯ ಅಲ್ಲ, ನಮ್ಮ ಹುಡುಗರ ಕೈಗೆ ಕಾಯಕದ ಧ್ವಜವನ್ನ ಕೊಡುವುದಕ್ಕೆ ಪ್ರಯತ್ನ ಪಡ್ರಿ. ಧರ್ಮದ ಧ್ವಜವನ್ನ ಕೊಟ್ಟು ದ್ವೇಷ ಬೆಳೆಸುವ ಕಾರ್ಯಕ್ರಮಗಳನ್ನು ಮಾಡಬೇಡ್ರಿ. ಧರ್ಮದ ಧ್ವಜದ ಅಭಿಮಾನ ಕೊಡಬೇಡ್ರಿ. ನಮ್ಮ ಹುಡುಗರ ಕೈಯಲ್ಲಿ ಕಾಯಕದ ಧ್ವಜಗಳನ್ನು ಕೊಡಿ ಸ್ವಾಮಿ, ಕಾಯಕದ ಧ್ವಜಗಳನ್ನು ಕೊಡಿ. ಎಷ್ಟು ಕಷ್ಟ ಇದೆ ಗೊತ್ತಾಗ್ತದೆ, ನಿಮಗೆ ಗೊತ್ತಾಗ್ತದೆ. ಇಡೀ ಊರಿಗೂರೇ ಜನ ಬಿಟ್ಟು ಹೋಗ್ತಾ ಇದ್ದಾರೆ, ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ಎಲ್ಲ ನಮ್ಮ ಕರ್ನಾಟಕದ ಬಾರ್ಡರ್ನಲ್ಲಿ ಇರ್ತಕ್ಕಂಥ ಹುಡುಗರೆಲ್ಲರೂ ಗೌಂಡಿ ಕೆಲಸಕ್ಕೆ ಹೋಗಿದ್ರು. ಎಲ್ಲ ಗೌಂಡಿ ಕೆಲಸಗಳನ್ನು ಬಿಟ್ಟು ಬಂದು ಹಳ್ಳಿಗೆ ಕುಳಿತುಕೊಂಡಿದ್ದಾರೆ, ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ, ಏನೇನೋ ಜೀವನದ ಬದುಕುಗಳನ್ನು ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ನಾನ್ ಪೊಲಿಟಿಕಲ್, ನಾನ್ ರಿಲಿಜಿಯಸ್, ಓನ್ಲಿ ಹ್ಯೂಮನಿಟಿ. ಯಾವ ರಾಜಕಾರಣವೂ ಮಾಡಬಾರದು, ಯಾವ ಧಾರ್ಮಿಕತಾ ವ್ಯವಸ್ಥೆಯ ಒಳಗಡೆ ಸಹ ಚಿಂತನೆ ಮಾಡಬಾರದು. ಮನುಷ್ಯತ್ವದ ಕಡೆಗೆ ಮಾತ್ರ ಇವತ್ತು ಕೆಲಸ ಮಾಡುವ ಕಾರ್ಯಗಳು ಬರಬೇಕು. ಆ ಮನುಷ್ಯತ್ವದ ಕಡೆಗೆ ಕೆಲಸ ಮಾಡಲಿಕ್ಕೆ ಬಂದಾಗ ಮಾತ್ರ ಈ ಸಮಾಜವನ್ನು ಕಡೆಗೆ ಮಾಡಿದೆ. ಸಮಾಜ ಲೋಗತಿಗೆ ಹೋಗ್ತಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಇವತ್ತು ನಾವು ಜಾರಕಿಹೊಳಿ ಅವರ ಜೊತೆ ಯಾಕೆ ಕೈ ಜೋಡಿಸಿದೀವಿ ಅಂದ್ರೆ, ಅವರ ಜೊತೆಯಲ್ಲಿ ನಾವು ಧಾರ್ಮಿಕ ಮುಖಾಂತರ ಕೈ ಜೋಡಿಸಿದೀವಿ ಅಂದ್ರೆ, ಯಾವುದೇ ರೀತಿಯಾದಂತಹ ಹಣದ ಮೋಹಕ್ಕಾಗಿ ಅವರ ಜೊತೆಯಲ್ಲಿ ಕೈ ಜೋಡಿಸಿಲ್ಲ, ಸಮಾಜದಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳು ಬರಬಹುದು. ಯಾವ ರೀತಿಯಲ್ಲಿ ಕೈ ಜೋಡಿಸಿಲ್ಲ, ನಾವು ಅವರ ಜೊತೆಯಲ್ಲಿ ಕೈ ಜೋಡಿಸಿ ಸಮಾಜದಲ್ಲಿ ಬಯೋಸ್ಕೊಳ್ಳೋದಕ್ಕಿಂತ ಈ ದೇಶದಲ್ಲಿ ಏನು ಬಂಡವಾಳ ಹಾಕೋದು ಬೇಡ್ರಿ, ಏನು ಬಂಡವಾಳ ಹಾಕೋದು ಬೇಡ. ನೀವು ಶ್ರೀಮಂತರಾಗಬೇಕಾ? ಏನು ಬಂಡವಾಳ ಹಾಕೋದು ಬೇಡ. ಒಂದು ಸಣ್ಣ ಕಲ್ಲು ಇಟ್ಟರೆ ಬಂಡವಾಳ ಹಾಕ್ತದೆ, ಕಲ್ಲು ಬಂಡವಾಳ ಮಾಡ್ತೀವಿ, ಸಣ್ಣ ಕಲ್ಲು ಬಂಡವಾಳ ಮಾಡ್ತೀವಿ. ಸುಮ್ಮನೆ ಒಂದು ಕಲ್ಲು ತಗೊಳ್ಳೋದಪ್ಪ. ಇವತ್ತು ವಾಹನ ಚಾಲನಾ ದಿವಸದ ದಿವಸ, ವಾಹನ ಚಾಲನದ ದಿವಸ ಎಲ್ಲ ಸ್ವಾಮಿಗಳ ಪವರ್ ಇಂದ ಸ್ಮಶಾನದ ಮುಂದೆ ರೋಡೇಶ್ವರಿ ಉದ್ಭವ ಆಗ್ಯಾಳ. ರೋಡೇಶ್ವರಿ ಹೊಸ ಹೆಸರು ಇಟ್ಟುಬಿಡೋದ್ರಿ ಅಟ್ಟಿ ರೋಡೇಶ್ವರಿ ಎಟ್ಟೋತ್ರಿ. ಸಣ್ಣ ಕಲ್ಲು ರೊಕ್ಕ ಕೊಡ್ತದ ಇಂಜಿನಿಯರ್ ಊರು ಬಿಟ್ಟು ಬಂದು ಈ ಮಾಡ್ದವನು ಊರು ಬಿಟ್ಟು ಬಂದ ಸ್ವಾಮಿ. ಒಂದು ಕಲ್ಲು ಇವತ್ತು ನಿಮಗೆ ಅನ್ನ ಕೊಡ್ತದೆ ಈ ದೇಶದಲ್ಲಿ ಎಷ್ಟು ಮೋಸ ಮಾಡ್ತದಂದ್ರೆ, ದುಡ್ಡು ಮಾಡ್ತದಂದ್ರೆ. ಹಾಗಾದ್ರೆ ಇಂಜಿನಿಯರ್ ಎದಕ್ಕೆ ಎದಕ್ಕೆ ಓದಬೇಕು, ಬಿ ಎದಕ್ಕೆ ಓದಬೇಕು, ತಂತ್ರಜ್ಞಾನ ಎದಕ್ಕೆ ಬೇಕು, ಶಿಕ್ಷಣ ಎದಕ್ಕೆ ಬೇಕು. ಪ್ರಜ್ಞಾವಂತರಾದ್ರೆ ಮಾತ್ರ ದೇಶ ಉಳಿತದೆ, ಇಲ್ಲಾಂದ್ರೆ ದೇಶ ಉಳಿಯೋದಿಲ್ಲ. ದೇಶ ಉಳಿಬೇಕಂದ್ರೆ ನಾವೆಲ್ಲರೂ ಬಹಳ ಗಟ್ಟಿತನದಿಂದ ಹೋಗಬೇಕು, ಅದರ ಪ್ರಶ್ನೆ ಇಲ್ಲ. ಕೊರೋನಾ ಬಂದಿದೆ, ಏನು ಎದುರುವಂತ ಅವಶ್ಯಕತೆಗಳಿಲ್ಲ. ರೋಗ ಬರ್ತದೆ, ಅದು ಸಹಜವಾಗಿ ಮನುಷ್ಯನಿಗೆ ಬರ್ತಕ್ಕಂಥದ್ದೆ. ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದನ. ನೀನ್ ಯಾವ ವಿದ್ಯೆ ಕಲಿತೇನಪ್ಪ? ಸಾವ ವಿದ್ಯೆ ಬೆನ್ನ ಬಿಡದನಕ್ಕ. ನೀನ್ ಎಂತ ವಿದ್ಯೆ ಕಲಿತ್ರೂ ಅದು ಬರ್ತದ. ಅದು ಬರೋದೇ 100 ವರ್ಷದ ಹಿಂದೆ ಒಂದು ಬಂದಿತ್ತು, ಈಗ ಒಂದು ಬಂದಿದೆ, ಮುಂದೊಂದು ಬರುತ್ತೆ. ಪ್ರಕೃತಿ ತನ್ನ ಕೆಲಸವನ್ನು ಮಾಡ್ತಾನೆ ಇರ್ತದೆ, ಪ್ರಕೃತಿ ತನ್ನ ಕ್ರಿಯೆಯಲ್ಲಿ ಬದಲಾವಣೆಗಳನ್ನು ತಂದುಕೊಳ್ತಾ ಇರ್ತದೆ, ಪ್ರಕೃತಿ ತನ್ನ ವಿಸ್ಮಯನ್ನು ಗೋಚರಿಸ್ತಾ ಇರ್ತದೆ. ಅದಕ್ಕೆ ನಾವು ದೇವರು ಅದರ ಇದರ ಮೊರೆ ಹೋಗೋದಲ್ಲ, ವಿಜ್ಞಾನದ ಮೊರೆಯೇ ಹೋಗಬೇಕು.
ವಿಜ್ಞಾನದ ಹತ್ತಿರನೇ ಹೋಗಿ ನಿಲ್ಲಬೇಕು, ವಿಜ್ಞಾನಿಗಳ ಹತ್ರನೇ ನಿಲ್ಲಬೇಕು, ಔಷಧಿಗಳನ್ನೇ ತರಬೇಕು. ಆವಾಗ ಮಾತ್ರ ನಾವು ನಮ್ಮ ಮನುಷ್ಯರನ್ನು ಉಳಿಸಿಕೊಳ್ಳೋದಕ್ಕೆ ಬರ್ತದೆ. ಆದುದರಿಂದ ಸತೀಶ ಜಾರಕಿಹೊಳಿ ಅವರು ಯಾವತ್ತೂ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತಂದ್ರೆ ಅವರ ವಿಚಾರದ ಜೊತೆಯಲ್ಲಿ ಇರ್ತೇವೆ, ಅವರ ಸಂಘಟನೆ ಜೊತೆಯಲ್ಲಿ ಇರ್ತೇವೆ. ಯಾಕೆ ಅವರ ಜೊತೆಯಲ್ಲಿ ನಾವು ಕೈಬಲ್ಯ ಪಡಿಸ್ತೇವೆ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ನ ತೆಗೆದುಕೊಂಡು ಹೋಗುವಪ್ಪ ವ್ಯಕ್ತಿಯಾಗಿರೋದರಿಂದ ಅವರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೇವೆ ಅಷ್ಟೇ ಹೊರತು ಇನ್ನೇನು ಅಲ್ಲ, ಇನ್ನೇನು ಅಲ್ಲ. ನಾವು ಅನ್ನಬಹುದು ಈಗ ಅವ್ರ ಜೊತೆಯಲ್ಲಿ ಇರೋ ಬದಲು ನಮ್ಮ ಬುದ್ಧಿಗೆ ನಮ್ಮ ಮೋಟಿಗೆ ಮಠ ಸ್ವಾಮಿಗಳು, ನಮ್ಮ ಬೆಳವಿ ಸ್ವಾಮಿಗಳು, ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮಿಗಳು, ನಾವು ನಾಲ್ಕು ಜನ ಸೇರಿ ಏನಾದ್ರೂ ನಾಲ್ಕು ಪಂಚಾಂಗ ಹೇಳೋರು ಕರ್ಕೋ ಬಂದು ನೀ ದಿಕ್ಕು ಬದಲಾಯಿಸು ನಾನು ನಿನ್ನ ಪರ ಆಗ್ತೀನಿ ಅಂದ್ರೆ ಮಾರನೇ ದಿವಸ ನಮ್ಮಷ್ಟು ಶ್ರೀಮಂತ್ರ ಯಾರು? ಬಂಗಾರ ತಗಡು ಚೆನ್ನಾಗಿ ಚಾಲನೆ ಆಗ್ತದೆ, ಅದು ಹೋಗ್ತದೆ. ಅದು ನಮಗೆ ಬೇಕಾಗಿ ಒಂದ್ ಕಾಲದಲ್ಲಿ ಕುದುರೆ ಇತ್ತು, ಕತ್ತೆ ಇತ್ತು, ಹಾಗೆ ಆಧುನಿಕ ತಂತ್ರಜ್ಞಾನದಲ್ಲಿ ಇಂತಹ ಗಾಡಿಗಳು ಬಂದಿರ್ತಕ್ಕಂಥದ್ದು ಅಪರೂಪ. ಆ ಗಾಡಿ ಸಮಾಜಕ್ಕಾಗಿ ಇರುವುದರಿಂದ ಅದರ ಜೊತೆಯಲ್ಲಿ ನಾವೆಲ್ಲರೂ ಅದು ಸಮಾಜದ ಸೇವೆಗಾಗಿ ಬಂದಿದೆ ಅನ್ನತಕ್ಕಂಥದ್ದನ್ನು ಗಾಡಿಯಲ್ಲಿ ಇಟ್ಟುಕೊಳ್ತಾ ನಾವೆಲ್ಲರೂ ಬಹಳ ಪ್ರೀತಿ ವಿಶ್ವಾಸದಿಂದ ಇದನ್ನು ಚಾಲನೆ ಕೊಟ್ಟಿದ್ದೇವೆ. ಆ ಪ್ರೀತಿಯೇ ಬಹಳ ದೊಡ್ಡದು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಅವರ ಚಿಂತನೆ ನಡೆಯಲಿ. ಎರಡು ವರ್ಷದಿಂದ ಕಾರ್ಯಕ್ರಮಗಳು ಹೀಗೆ ಹಿಂದೆ ಮುಂದೆ ಆಗ್ತಿತ್ತು. ಹಾಗಾಗಿ ಜ್ಞಾನ ಪ್ರಕಾಶ್ ಸ್ವಾಮಿಗಳು, ನಮ್ಮ ಪ್ರಸಾದಾನಂದ ಪುರಿ ಸ್ವಾಮಿಗಳು, ಮೋಟ್ಗೆ ಶ್ರೀಗಳವರು, ನಮ್ಮ ಮುಂಡ್ರಿಗಿ ಶ್ರೀಗಳು, ಬೆಳವಿ ಶ್ರೀಗಳು, ಸಿದ್ಧಾರ ರೋಡದ ಅನೇಕ ಜನ ಸ್ವಾಮಿಗಳು ಬಂದಿದ್ರು, ಎಲ್ಲ ಅನೇಕ ಜನ ವಿದ್ವಾನ್ ಅದಕ್ಕಿಂತ ಅನೇಕ ಜನ ಮಾಧ್ಯಮಗಳಲ್ಲಿ ಅಭಿಮಾನಿ ಮಾಧ್ಯಮಗಳು ಸತ್ಯವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಆದಷ್ಟು ಸತ್ಯವನ್ನ ಪ್ರತಿಪಾದನೆ ಮಾಡ್ರಿ. ಯಾಕೆಂದ್ರೆ ಕೊರೋನಾ 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 ಅಂತೇಳಿ ಜನ ಭಯದ ವಾತಾವರಣಕ್ಕೆ ನಿಲ್ಲಿಸಬೇಡ್ರಿ. ಕೊರೋನಾ ಅನ್ನತಕ್ಕಂಥ ಒಂದು ಸಣ್ಣ ಜೀವಿ ಅದು ಬಂದಿದೆ, ಅದೊಂದು ಫ್ಲೂ ಜ್ವರ ಇದ್ದಂತೆ ಅಂಟು ರೋಗ, ಅದು ಒಬ್ಬರಿಂದ ಒಬ್ಬರಿಗೆ ತಗಲ್ತದೆ, ಅದಕ್ಕೆ ಔಷಧಿ ಬರ್ತದೆ, ಅದಕ್ಕೆ ಔಷಧಿ ಸಿಗ್ತದೆ, ಮನುಷ್ಯ ಬದುಕ್ತಾನೆ, ಮನುಷ್ಯ ಬದುಕ್ತಾನೆ, ಮನುಷ್ಯ ಬದುಕ್ತಾನೆ ಅನ್ನತಕ್ಕಂಥದ್ದನ್ನು ಹೇಳುವರೆಗೂ ಭಯಂಕರ ಭಯಂಕರ ಎಲ್ಲರಿಗೆ ವಂದಿಸಿ ಈ ಕಾರ್ಯಕ್ರಮ ಪ್ಲಗ್ ಇದ್ರೆ ಹಾಕ್ಬಿಡಲ್ಲ, ಅದಕ್ಕೆ ಕರೆಂಟ್ ಪ್ಲಗ್ ಪ್ಲಗ್ ಹಾಕೊಂಡ್ಬಿಡಲ್ಲ ಡೈರೆಕ್ಟ್ ಅದಕ್ಕೆ. ಧನ್ಯವಾದಗಳು ಸ್ವಾಮೀಜಿ ಅವರಿಗೆ. ಇನ್ನು ಮುಂದೆ ಈ ಕಾರ್ಯಕ್ರಮದ ಅಧ್ಯಕ್ಷೆಯ ಮಾತುಗಳು ಮಾನ್ಯ ಸತೀಶ್. ಇಲ್ಲ ಅದಕ್ಕೆ ಪ್ಲಗ್ ಹಾಕಾಕ ಬರ್ತೈತಲ್ರಿ, ಕರೆಂಟ್ ಪ್ಲಗ್ ಹಾಕಾಕ ಬರ್ತೈತಲ್ಲ ವೈರ್, ಅದ್ರ ಪ್ಲಗ್ ಐತಿ ಬೋರ್ಡ್ ಕೊಡಲ್ಲ ಸರ್. ವೇಟ್ ಮಾಡ್ತೀನಿ ಮಿಥುನ, ಆ ಬೋರ್ಡ್ ತಕೊಂಡ್ ತಂದು ಕೊಡಿ ಬೇಗ ಬೇಗ. ಹಲೋ ಸರ್, ಒಂದ್ ನಿಮಿಷ ಸರ್, ಬೋರ್ಡ್ ತಗೊಂಡ್ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ಪ್ಲಗ್ ಹಾಕ್ಬೋದ? ಬೆಳಗಾವಿಯ ಸದಾಶಿವನಗರದ ಸ್ಮಶಾನದಲ್ಲಿ ಹೊಸ ವಾಹನದ ಚಾಲನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಾಡಿನ ಪೂಜ್ಯ ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವಾಗಿರುವಂತಹ ಎಲ್ಲ ಮುಖಂಡರೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಸಾಕಷ್ಟು ಪರಮ ಪೂಜ್ಯರು ತಮ್ಮ ವಿಚಾರಗಳನ್ನ ಹೇಳುವ ಮೂಲಕ ಯಾವ ರೀತಿ ಬದುಕಬೇಕು, ಯಾವ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಈ ಕಾರ್ಯಕ್ರಮ ಬೇರೆಯವರಿಗೆ ಹೊಸದಾಗಿ ಎಣಿಸಿರ್ಬೋದು, ಅಂದ್ರೆ ನನಗೆ ಬಹುಶಃ ಪೂಜ್ಯರಿಗೆ ಏನು ಹೊಸದಲ್ಲ, ಇದು ನಮಗೇನು ಹೊಸದಲ್ಲ.
ಬಹಳ ಜನ ಟೀಕೆನ ಮಾಡಬಹುದು ಕಾಯ್ದಿರಬಹುದು ನಾವು ಸುಮಾರು 30 ವರ್ಷಗಳಿಂದ ಏನು ಮಾಡ್ತಾ ಇದೀವಿ ಇವತ್ತು ಮಾಡುವಂತ ಭ್ರಮೆ ನಮ್ಮಲ್ಲಿಲ್ಲ ಆ ಹಿಂದಿನಿಂದಲೂ ಕೂಡ ನಾವು ಇದಕ್ಕೆ ವಿರೋಧ ಮಾಡಿದೀವಿ ಇವತ್ತು ಕೂಡ ನಾವು ಮಾಡ್ತಾ ಇದೀವಿ ಮುಂದೆ ಕೂಡ ಮಾಡ್ತಾನೆ ಇರ್ತೀವಿ ಅದಕ್ಕಾಗಿ ಇದನ್ನ ಬೇರೆ ಅವರು ಯಾವುದೋ ಒಂದು ದಾರಿಯಲ್ಲಿ ಇದು ಸರಿಯಲ್ಲ ಇದನ್ನೇ ಸ್ವಾಮೀಜಿಯವರು ಹೇಳಿದ್ರು ನಮ್ಮ ವಿಚಾರ ಅಷ್ಟೇ ಇದರಿಂದ ಬಡ ಜನರ ಶೋಷಣೆ ಆಗ್ತಾ ಇದೆ ಆ ಶೋಷಣೆಯಿಂದ ಹೊರಗೆ ಬರಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ತೋರಿಸಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ನಮಗೆ ಅವಕಾಶ ಸಿಕ್ಕಾಗೆಲ್ಲ ಇಂಥ ಕಾರ್ಯಕ್ರಮ ಮಾಡಿದ್ವಿ ನಾವು ಜನ ಇದರಿಂದ ಹೊರಗಡೆ ಬರಬೇಕು ಅನವಶ್ಯಕ ಖರ್ಚು ಮಾಡಬಾರದು ಜಾತ್ರೆಗಳ ಬಗ್ಗೆ ಹೇಳ್ತೀವಿ ನಾವು ಹುಣ್ಣಿಮೆ ಹಬ್ಬದ ಬಗ್ಗೆ ಹೇಳ್ತೀವಿ ಮನೆಗಳನ್ನು ಕಟ್ಟೋರು ನಾವು ಕೊನೆಗೆ ಅದನ್ನು ಪೂಜೆ ಮಾಡಿಸೋದು ಬೇರೆ ಅವರು ಅದೇ ರೀತಿ ಇದನ್ನು ಕೂಡ ಒಂದು ಸಂದೇಶ ಕೊಡಬೇಕು ಅಷ್ಟೇ ನಮ್ದು ಒಂದು ಸಂದೇಶ ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಈ ನೂತನ ಮಾಡಿದ ಚಾಲನೆಯನ್ನು ನಾವು ಮಾಡ್ತೇವೆ ಇಲ್ಲದ್ರೆ ಸ್ವಾಮೀಜಿ ಹೇಳಿದಂಗೆ ನಾವು ನೇರವಾಗಿ ಇದನ್ನ ತೆಗೆದುಕೊಂಡು ಹೋಗ್ಬೋದು ಮುಂಚೆ ಕೂಡ ಸಾಕಷ್ಟು ಮಾಡಿದ್ದೀವಿ ಆದರೆ ಈ ಸಾರಿ ಒಂದು ಕಲ್ಪನೆ ಬಂತು ಇದನ್ನ ಯಾಕೆ ಈ ರೀತಿ ಮಾಡಿ ಜನರಿಗೆ ಒಂದು ಜಾಗೃತಿ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ನೂತನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಬಹುಶಃ ನಮ್ಮ ಹೋರಾಟದಲ್ಲಿ ಏನು ಹೊಸ್ತಲ್ಲ ಅಂತ ಮತ್ತೊಮ್ಮೆ ತಮಗೆ ಸ್ಪಷ್ಟಗಳನ್ನು ನೀಡುತ್ತಾ ವಿಶೇಷವಾಗಿ ನಮ್ಮ ಜನ ಭಾಳ ಸಾವಿರಾರು ವರ್ಷದಿಂದ ಮೌಢ್ಯಕ್ಕೆ ಬಲಿಯಾಗಿದ್ದಾರೆ ಮೌಢ್ಯಗಳ ಅವ್ರ ತಲೆಯಲ್ಲಿ ತುಂಬಿದೆ ಅದರಿಂದ ಹೊರಗೆ ಬರಲಿಕ್ಕೆ ಅವರಿಗೆ ಭಾಳಷ್ಟು ಕಡೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟು ಸರಿ ಅವರು ತಮ್ಮ ಜೀವನಗಳನ್ನು ಆಸ್ತಿಗಳನ್ನು ಕಳ್ಕೊಂಡನ್ನ ನಾವು ನೋಡಿದ್ವಿ ಭಾಳಷ್ಟು ಕಡೆ ಪಂಚಾಂಗ ಇರಬಹುದು ಅಥವಾ ಯಾರು ಜ್ಯೋತಿಷ್ಯ ಹೇಳಿದ್ದನ್ನು ಕೇಳಿ ಭಾಳಷ್ಟು ಒಳ್ಳೆಯದಾಗೋಬ್ಬರು ಕೆಟ್ಟದನ್ನು ಕೂಡ ನಾವು ಭಾಳಷ್ಟು ಇತಿಹಾಸದಲ್ಲಿ ನಾವು ನೋಡಿದ್ವಿ ಅದಕ್ಕಾಗಿ ಎಲ್ಲೇ ಪೂಜೆ ಮಾಡಿದ್ವಿ ಎಲ್ಲೇ ಚಾಲನೆ ಕೂಡ ಒಳ್ಳೆಯ ಜಾಗವನ್ನು ತೋರಿಸ್ಲಿಕ್ಕೆ ನಾವು ಇದನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಭಾಳಷ್ಟು ಜನ ದೇವಸ್ಥಾನಗಳ ಮುಂದೆ ಪೂಜೆ ಮಾಡಿ ನೋಡಿದ್ವಿ ನಾವು ಇಲ್ಲಿ ವಿನೋದನವಾಗಿ ಮಾಡಿ ಜನರಿಗೆ ಒಂದು ಸಂದೇಶ ಕಳಿಸ್ಬೇಕು ಇದು ಕೂಡ ಒಳ್ಳೆಯ ಜಾಗ ಒಳ್ಳೆಯ ಭೂಮಿ ದೇವಸ್ಥಾನಕ್ಕೆ ಸ್ಮಶಾನಕ್ಕೆ ಮತ್ತೊಂದಕ್ಕೆ ಯಾವುದೇ ರೀತಿಯಿಂದ ವ್ಯತ್ಯಾಸ ಇಲ್ಲನ್ನು ತೋರಿಸ್ಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಭಾಳ ಸರಳವಾಗಿ ಚಿಕ್ಕದಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಬಹುಶಃ ಇದನ್ನೆಲ್ಲ ಭಾಳಷ್ಟು ಜನ ಜಾತಿ ವ್ಯವಸ್ಥೆಯಲ್ಲಿ ಧರ್ಮ ವ್ಯವಸ್ಥೆಯಲ್ಲಿ ಭಾಳ ಅನ್ಯಾಯದಾಗಿ ಇದಕ್ಕೆ ಹೋರಾಡ್ಲಿಕ್ಕೆ ಮಾಡ್ತಾರೆ ನನಗೆ ಯಾವುದು ಪ್ರೇರಣೆ ಆಗಿದ್ದು ನಮ್ಮ ಮನೆಯಿಂದ ಪ್ರೇರಣೆ ಆಗಿದ್ದು ನನಗೆ ಯಾವುದು ಜಾತಿ ಯಾವ ಜ್ಯೋತಿಷಿನಿಂದ ಏನು ನನಗೆ ತೊಂದರೆ ಆಗಿಲ್ಲ ಯಾಕೆ ನಾ ಚಿಕ್ಕವರಿದ್ದಾಗ ನಮ್ಮೂರ ಜ್ಯೋತಿಷ್ ಕೇಳ್ತೇವೆ ನಾ ಕನ್ನಡ ಸಾರಿಗೆ ಹೋಗಿ ಬರ್ತಾ ಇದ್ದೀವಿ ಗುರುವಾರ ಬಂದಾಗ ನಾ ಇನ್ನು ದೂರ ಇರ್ತೇನೆ ಕವಡಿ ಊದು ವಾಸ ಕೇಳ್ತಿರ್ತಾನೆ ಅಂದರೆ ಅಲ್ಲಿ ಬಂದು ನಮ್ಮ ಅವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅವರು ಗುರುವಾರ ದಿವಸ ನಮಗೂ ಮಧ್ಯಾಹ್ನ 12 ಗಂಟೆಗೆ ಶಾಲೆ ಬಿಡ್ತೀವಿ ಅವಳು ಆಗ ಬಂದು 2 ಗಂಟೆ ಮಟ ಹೇಳ್ತಿದ್ದ ಹಬ್ಬಕ್ಕೆ ಹೋದ್ಮೇಲೆ ಅಲ್ಲೇ ಸೋಪ ಇದ್ದು ಮಲಗ್ತಿದ್ರು ಅವರಲ್ಲೇ ನಮ್ಮವ್ವ ಇನ್ನೊಬ್ರು ಕೂಡಿ ಅವಳು ಜ್ಯೋತಿಷ ಹೇಳ್ತಾಳೆ ಅವಳು ಹಿಂಗೆ ಮಾಡಬೇಕು ಅವಳು ಭಾಳ ಬಡತನದಲ್ಲಿದ್ದಾಳು ಅವಳು ಕೂಡ ಒಂದು ಕಡೆ ಕೆಲಸಕ್ಕೆ ಹೋಗುತ್ತಾಳು ಅವಳು ಈಗ ನಮ್ಮ ಕೆಳ ಕೂತಿಗಳು ಜ್ಯೋತಿಷ್ ಕೇಳ್ತೀವಳು ಅವಳು ಹಂಗವ ಹಿಂಗವ ಆ ದೇವ್ರ ಹಿಂಗೆ ಹೇಳ್ತಾ ಕೇಳ್ತಾಳು ಕೇಳ್ತಾನೆ ಇರ್ತೀಳು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕಂತ ನಾನೇ ಇವ್ರದೇ ಪರಿಸ್ಥಿತಿ ಹಿಂಗೆ ನೋಡೋದು ಸರಿಯಿಲ್ಲ ಇವಳು ಇಲ್ಲಿ ಏನು ಅಡ್ವೈಸ್ ಮಾಡ್ತಾಳೋ ನಾ ಅಲ್ಲೇ ಮಲ್ಕೊಂದನ ಕೇಳ್ತಿದ್ದಿಲ್ಲ ಕೆಲಸ ಚಿಕ್ಕವರಿದ್ದಾಗೆ ಸ್ವಲ್ಪ ತಲೆಯಾಗ ಹೋದ್ರೆ ಅದು ಹಂಗೆ ಭಾಳ ಉಳಿತೀರ ಈಗೆಲ್ಲ ನಾವು ತುಂಬಲಿಕ್ಕೆ ಹೋದ್ರೆ ಬಹುಶಃ ಕಷ್ಟ ಜನ ಯಾಕಂದ್ರೆ ಅವೆಲ್ಲ ಓವರ್ ಡ್ಯೂ ಆಗಿರ್ತಾವ ಎಕ್ಸ್ಪೈರಿ ಡೇಟ್ ಆಗಿರ್ತಾವ ಸಿಕ್ಕವರಿದ್ದಾಗ ಭಾಳ ಸಣ್ಣಾಗಿದ್ದಾಗ ಅಲ್ಲೇ ಕೇಳ್ತಿದ್ವಿ ಸಣ್ಣ ಮನೆ ಇತ್ತದು ಅವಳು ದೇವರನ್ನ ಹೇಳ್ತಿಳು ಬಿದ್ದು 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 ಅದೊಂದು ಸ್ಟೈಲ್ ಹೇಳಿಕೆ ಇದನ್ನೆಲ್ಲ ಕೇಳಿ 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 ಇದೇನು ಹಿಂಗೆ ಆಗ್ಬೋದಾ ವಾಸ್ತವಿಕವಾಗಿ ಹೇಳ್ಬೋದಾ ಅಥವಾ ಇವ್ರು ಹೇಳಿದ್ದೆ ನಿಜ ಆಗ್ಬೋದಾ ಅವರೇ ಭಾಳಷ್ಟು ಪೂಜೆಗಳನ್ನು ಮಾಡ್ತಿರೋ ಹಾಗಾಗಿ ಕೇಳಿ ಕೇಳಿ ಅದು ಯಾವುದು ಹೇಳಿದ್ದು ಒಂದು ಕೂಡ ಯಾವುದು ವಿಶೇಷವೂ ಆಗಲ್ಲ ಸಕ್ಸಸ್ ಕೂಡ ಆಗಲ್ಲ ಅವ್ರಿಗೆ ಇವ್ರ ಹಂಗೆ ನಿರಂತರವಾಗಿ ನಡೀತಾನೆ ಇರ್ತಕ್ಕ ಅದಕ್ಕೆ ನನಗೆ ಯಾರಿಂದ ಬೇರೆಯವರಿಂದ ಏನೋ ನನಗೆ ನಷ್ಟ ಆಗಿಲ್ಲ ಎಫೆಕ್ಟ್ ಆಗಿಲ್ಲ ನಮ್ಮ ಮನೆಯಿಂದನೇ ಇದು ಪ್ರಾರಂಭ ಬೇಗ ನನಗೆ ಕ್ಯಾಚ್ ಆಯ್ತದೆ ನನಗೊಂದ್ಸಲ ಈ ಚಿಕ್ಕೋರಿಯಲ್ಲಿ ಯಾವ್ದು ಇತ್ತು ಯಾವ್ದು ದರ್ಗಾ ಎರಡು ತಾಸು ಬಿಸಿಲಾಗಿ ನನ್ನ ಮಲಿಸ್ಬಿಟ್ರ ಕಟ್ಟಿ ಮ್ಯಾಗ ಎರಡು ತಾಸು ಅಮಾಸ್ಕೊಂಬೋಗ್ತಿದ್ರು ಅಲ್ಲಿ ಎರಡು ತಾಸು ನನಗೆ ದೇವರು ಬರ್ತಿತ್ತು ಮಲಿಸ್ಬಿಟ್ರು ನನಗೆ ಸುಮಾರು 35-40 ವರ್ಷ ಆಗಿರ್ಬೇಕು ನಿಲ್ಲಿಸ್ರು ನಿಲ್ಲಿಸ್ರು ಅದೇ ನನಗೇನು ದೇವರು ಬರ್ದಿಲ್ಲ ಏನೂ ಬರ್ದಿಲ್ಲ ಮತ್ತೆ ಬಿಸಿಲಾಗದು ಮಧ್ಯಾಹ್ನ ಒಂದು 2 ಗಂಟೆ ಸುಮಾರು
ಬಹಳಷ್ಟು ಕಡೆ ಹಿಂಗಾಗಿ ನೋಡಿ 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 ನನಗೆ ಆವಾಗಿಲ್ಲ ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕಂತ ಬಂದು ಹೊರತಾ ನನಗೆ ಯಾವ್ದು ಧರ್ಮ ಅದು ಅತ್ತಿಂದ ಅವರಿಂದ ಅದನ್ನೇ ಬಂದಿಲ್ಲ ನನಗೆ ನನಗೆ ವ್ಯಕ್ತಿಗತವಾಗಿ ನನಗೆ ಅನುಭವದಿಂದ ಇದು ಹೋರಾಟ ಮಾಡಬೇಕು ಮುಂದೆ ಯಾರು ಇದಕ್ಕೆ ಬಲಿಯಾಗಬಾರದು ಅನ್ನೋ ಕಾರಣಕ್ಕಾಗಿ ನಾವು ಆವಾಗಿಲ್ಲ ಹೋರಾಟ ಮಾಡ್ತಾ ಇದ್ದೀನಿ ಇವತ್ತು ನಾನು ಶಾಸಕನಾಗ್ತಿದ್ದ ಮೊದಲೇ ಹೆಜ್ಜೆ ಇಟ್ಟಿದ್ದೀನಿ ಶಾಸಕ ಬಂದ ಮೇಲೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಬೇರೆಯವರು ಏನಮ್ಮ ಅಪಾರ್ಥ ಮಾಡ್ತಾರೆ ಏನು ಚರ್ಚೆ ಮಾಡ್ತಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲ್ಲ ನಾವು ಇಟ್ಟಂತ ದಾರಿ ಏನು ಹೋಗ್ತಾ ಇದ್ವಿ ಅದು ಕೊನೆಯವರೆಗೆ ಅದೇ ದಾರಿಯಲ್ಲಿ ನಾವು ಹೋಗೋರು ಅದಕ್ಕೆ ನಾವು ಬುದ್ಧನ ಮೇಲೆ ವಿಶ್ವಾಸ ಇದೆ ಅಂಬೇಡ್ಕರ್ ಮೇಲಿದೆ ಬಸವಣ್ಣರ ಮೇಲೆ ನಮ್ಮ ನಂಬಿಕೆ ಇರೋದ್ರಿಂದ ಅವ್ರ ವಿಚಾರಗಳು ನಮ್ಮ ಸಾಕಷ್ಟು ಆಕರ್ಷಣೆ ಮಾಡಿದೆ ಪ್ರೇರಣೆ ಮಾಡಿದೆ ಅವ್ರ ವಿಚಾರಗಳ ಖಂಡಿತವಾಗಿ ನಮ್ಮ ಕಳ ಸಮುದಾಯ ಶೋಷಿತರು ಖಂಡಿತವಾಗಿ ಬದಲಾವಣೆ ಆಗಲಿಕ್ಕೆ ಇವರ ಮಾರ್ಗದರ್ಶನ ಇವರ ಆಚಾರ ವಿಚಾರಗಳು ಬಹಳ ಅವಶ್ಯಕ ಅನ್ನೋ ಕಾರಣಕ್ಕೆ ಅವ್ರನ್ನ ನಾವು ಅಳವಡಿಸ್ಕೊಂಡಿದ್ದೇವೆ ಅವ್ರು ಮಾಡಿರೋ ವಿಚಾರಗಳನ್ನ ನಾವು ಪ್ರತಿಪಾದನೆ ಮಾಡ್ತೀವಿ ಸಮಾಜದಲ್ಲಿ ತರಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದೀವಿ ಇದು ರಾಜಕಾರಣಿ ಬೇರೆ ಆ ರಾಜಕಾರಣಿ ಒಂದು ಬೇರೆ ಸಮಾಜನೇ ಬೇರೆ ಈ ನಾವು ಹೋರಾಟ ಮಾಡುವಂಥದ್ದನ್ನ ನಾವು ಬೇರೆ ಬೇರೆ ಆಗಿ ನೋಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇದೊಂದು ನೂತನ ವಾಹನ ಚಾಲನೆ ಕಾರ್ಯಕ್ರಮವನ್ನ ಸ್ಮಶಾನದಿಂದ ಪ್ರಾರಂಭ ಮಾಡಬೇಕು ಬಹಳಷ್ಟು ಜನ ಈಗೇನು ಫೇಸ್ಬುಕ್ ಅಲ್ಲಿ ನೋಡಿ ಬದಲಾವಣೆ ಆಗ್ತಾರ ಸ್ವಲ್ಪ ಜನ ಆಗ್ತಾರೆ ನಾವೇ ಹೋರಾಟ ಪ್ರಾರಂಭ ಮಾಡಿದ್ರಿಂದ ಬಹಳಷ್ಟು ಜನ ಬದಲಾವಣೆ ಆಗಿದೆ ಅಮಾವಾಸ್ಯೆಯಲ್ಲಿ ಊಟ ಮಾಡೋದನ್ನ ನೋಡಿದ್ದಾರೆ ಮೊದಲು ಬುದ್ಧ ಬಸವ ಅಂಬೇಡ್ಕರ್ ಅನ್ನ ಫೋಟೋ ಬಿಡಿ ಬಿಡಿ ಆಗಿ ಹಾಕ್ತಿರು ಈಗ ನಮ್ಮ ಹೋರಾಟದಿಂದ ಇವತ್ತು ನಾವು ದಲಿತರ ಮನೆಯಲ್ಲಿ ಕೂಡ ಬಸವಣ್ಣವ್ರ ಫೋಟೋ ನೋಡ್ಬೋದು ನಾವು ನೋಡ್ಬೋದು ಮುಂದುವರೆದ ಜನಾಂಗದಲ್ಲಿ ಕೂಡ ಇವತ್ತು ಅಂಬೇಡ್ಕರ್ ಫೋಟೋ ಅವರು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮುಂಚೆ ವಿಭಿನ್ನವಾಗಿ ನೋಡ್ತಿದ್ರು ನಾವು ಯಾವಾಗ ಎಲ್ಲಾ ಜಾತಿಗಳನ್ನು ತೆಗೆದುಕೊಂಡು ಹೋರಾಟ ಮಾಡಿದಾಗ ಈ ಮೂರು ಫೋಟೋಗಳನ್ನ ಬಹಳಷ್ಟು ಕಡೆ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ತಾವು ನೋಡ್ಬೋದು ಬಹಳಷ್ಟು ಕಡೆ ಅಂದ್ರೆ ನಮ್ಮ ಹೋರಾಟ ಎಲ್ಲೇ ಒಂದ್ ಕಡೆ ಪ್ರತಿಫಲ ಕೊಡ್ತಾ ಇದೆ ಮುಂಚೆ ಇವತ್ತಾಗಲಿಕ್ಕಿಲ್ಲ ಅಂಬೇಡ್ಕರ್ ಅವರ ಹೋರಾಟ 70 ವರ್ಷಗಳಿಂದ ಹೋರಾಟ ಇವತ್ತು ನಮಗೆ ದಾರಿ ಆಗಿದೆ ಬಸವಣ್ಣವರ ಹೋರಾಟ ಸುಮಾರು ವರ್ಷಗಳ ಸಾವಿರ ವರ್ಷಗಳಿಂದ ಹೋರಾಟ ನಮಗೆ ದಾರಿ ಆಗಿದೆ ನಮ್ಮ ಹೋರಾಟ ಬಹುಶಃ ಇವತ್ತು ಫಲ ಕೊಡದೇ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೊಡುತ್ತೆ ಸಾಕಷ್ಟು ಬದಲಾವಣೆ ಆಗ್ತಾರ ಈ ಮೂಢನಂಬಿಕೆಯಿಂದ ಜನ ಬರ್ತಾರ ಅನ್ನೋ ಕಾರಣಕ್ಕಾಗಿ ಈ ವಾಹನ ಚಾಲನೆ ಕಾರ್ಯಕ್ರಮವನ್ನ ಸ್ಮಶಾನದಿಂದ ಪ್ರಾರಂಭ ಮಾಡಿದ್ದೀವಿ ಯಾಕಂದ್ರೆ ನಮ್ಮಲ್ಲಿ ವಿಶೇಷವಾಗಿ ಭಾರತದಲ್ಲಿ ಸ್ಮಶಾನ ಅಂದ್ರೆ ಅದಕ್ಕೆ ಬಹಳ ಕೀಳು ಕೀಳೆ ಮಟ್ಟದ್ದು ಅಲ್ಲಿ ಯಾರು ಹೋಗಬಾರ್ದು ಹೋದ್ರೆ ಅಶುಭ ಅನ್ನೋದನ್ನ ನಾವು ಹೊರದಾಗ್ಲಿಕ್ಕೆ ಈ ಕಾರ್ಯಕ್ರಮ ಇಲ್ಲಿಂದ ಪ್ರಾರಂಭ ಮಾಡಿದ್ವಿ ಬಹುಶಃ ಜನ ಏನು ಮಾತಾಡ್ತಾರೆ ಪರವಾಗಿದ್ದಾರೆ ವಿರೋಧ ಅದ್ರ ಬಗ್ಗೆ ಇಲ್ಲ ನಮ್ಮ ವಿಚಾರಗಳಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇದೆ ನಾನು ಹೋರಾಟ ಮಾಡಿದಾಗ ನಾವು ಒಬ್ಬನೇ ಇದ್ದೆ ಅವಾಗ ನನ್ನ ಜೊತೆ ಯಾರೂ ಇಲ್ಲ ಒಬ್ಬನೇ ಹೋರಾಟ ಮಾಡ್ತಾ ಇದ್ದೆ ಯಾಕೆ ನಮ್ಮಲ್ಲಿ ಕೂಡ ನಮ್ಮ ಕುಟುಂಬದಲ್ಲಿ ವಿಭಿನ್ನವಾಗಿ ಅಲ್ಲಿ ಕೂಡ ಎಲ್ಲ ಪಂಚಾಂಗ ನೋಡೋರು ನಮ್ಮಲ್ಲಿ ಇದ್ದಾರೆ ಬಹಳಷ್ಟು ಜನ ಪಂಚಾಂಗ ನೋಡೋ ಅವರ ಕಾಲ ಇರೋದು ಅಲ್ಲಿ ಅದು ಸಮಸ್ಯೆ ಅದರಲ್ಲಿ ವಿಭಿನ್ನವಾಗಿ ನಾನೊಬ್ಬ ಈ ದಿಶೆಯಲ್ಲಿ ಹೋರಾಟ ಮಾಡೋದು ನಂದು ಕೂಡ ಬಹಳ ದೊಡ್ಡ ಯಶಸ್ಸು ಕೂಡ ಯಾಕಂದ್ರೆ ಒಬ್ಬನೇ ನಾನು ಹೋರಾಟ ಮಾಡಿ ಇಲ್ಲಿ ಇಲ್ಲಿ ಮಠ ತರಲಿಕ್ಕೆ ನಾನು ಪ್ರಯತ್ನ ಮಾಡಿದ್ರೆ ಈಗಾಗಲೇ ನನಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ ರಾಜ್ಯ ತುಂಬ ದೇಶ ತುಂಬ ಕೂಡ ಇದ್ದಾರೆ ಸಾಕಷ್ಟು ಮಠ ದೇಶ ಕೂಡ ನಮ್ಮ ಪರವಾಗಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ನೀಡ್ತಿದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಅಷ್ಟೇ ಇದೊಂದು ಸಂದೇಶ ಹೋಗಬೇಕು ಆ ವಾಹನ ನಮಗೋಸ್ಕರ ಅದು ಎಲ್ಲೇ ಇರಲಿ ಎಲ್ಲೇ ಬಂದರೂ ಕೂಡ ಅದು ನಮ್ಮ ಪರವಾಗಿ ಇದ್ದೇ ಇರ್ತೈತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಕೂಡ ಹಳೆದಾಗಿ ತಿಂದಿನ ಗಾಡಿ ಭಾಳವು ವರ್ಷ ಅಷ್ಟು ಗಾಡಿ ಯಾರೂ ಓಡಿಸಲಿಕ್ಕಿಲ್ಲ ನಾವು ಅದಕ್ಕೆ ಯಾವ್ದು ಅಡ್ಜಸ್ಟ್ ಆಗಿದ್ವು ಅಂದ್ರೆ ಬದಲಾವಣೆ ಮಾಡಲ್ಲ ಇನ್ನೂ 5 ವರ್ಷ ಓಡಿಸ್ಬೇಕು ಮಾಡ್ತೀನಿ ಬಹಳ ಜನ ಬೈಲೆಕ್ಷನ್ ಮಾಡಿದ್ರು ಅವ್ರು ಏ ಹಳೇದಾಗಿದ್ರಿ ಗಾಡಿ ಹಳೇದಾಗಿತ್ತು ಬದಲಾವಣೆ ಮಾಡಿ ಬದಲಾವಣೆ ಮಾಡುತ್ತ ಅದಕ್ಕೆ ಬದಲಾವಣೆ ಮಾಡಿ ಈಗ ಹೊಸ ಹೊತ್ತಿದ್ದೀವಿ ಮತ್ತು 20-23 ಬಹಳ ಜನ ಕನ್ಫ್ಯೂಸ್ ಆಗೋದಿದ್ದಾಕ ನಾವು ಬರ್ತೋ ಅಂತ 20-23 ಮಿಷನ್ 23 ಮುಂದೆ ಚುನಾವಣೆ 23 ನಡೀತಾ ಇದೆ ಅದಕ್ಕೆ 2023 ಮಿಷನ್ ಅದು ಅಂದ್ರೆ ಕಮಲದ ದಿವಸ ನೋಡಿದ್ರೆ ಚುನಾವಣೆ ನೆನಪಾಗ್ತಿರಬೇಕು ನಮ್ಮ ಕಾರ್ಯಕರ್ತರು ನೋಡ್ರೆ ನೆನಪಾಗಬೇಕು ನನಗೂ ಕೂಡ ಎಂದ್ರೆ 23ಕ್ಕೆ ಮೇದಲ್ಲಿ 5ನೇ ತಾರೀಕು ಅಥವಾ 10ನೇ ತಾರೀಕು ಚುನಾವಣೆ ಆಗ್ತದೆ ಅಂತ ನಮ್ಮ ದಿನ ಮತ್ತೆ ನೆನಪಾಗಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಕಾರ್ಯಕರ್ತ ನೆನಪಾಗಲಿಕ್ಕೆ 2023 ಅಂತ ನಂಬರ್ ಕೂಡ ಪಡೆದಿದ್ದೇವೆ ಇಷ್ಟೇ ಹೊರತಾಗಿ ಅದಕ್ಕಾಗಿ ತಾವೆಲ್ಲ ಅಷ್ಟು ದೂರದ ಬಂದು ನಮ್ಮ ಈ ಚಿಕ್ಕ ಕಾರ್ಯಕ್ರಮಕ್ಕೆ ನಮಗೆಲ್ಲ ನೈತಿಕ ಬೆಂಬಲವನ್ನು ನೀಡಿದ್ರಿ ನಮ್ಮ ಕಾರ್ಯಕರ್ತರು ಕೂಡ ನೈತಿಕ ಬೆಂಬಲ ನೀಡಿದ್ರಿ ಮತ್ತು ಸಾಕಷ್ಟು ನಿಮ್ಮ ಸ್ವಾಮೀಜಿಯವರ ಅಭಿಮಾನ ಕೂಡ ಇಡೀ
ರಾಜ್ಯ ತುಂಬಾದರೆ ಅವರು ಕೂಡ ಒಂದು ಸ್ಫೂರ್ತಿ ಧೈರ್ಯ ಬರ್ತದೆ. ಸಾಕಷ್ಟು ಹೋರಾಟ ಮಾಡಿದ ಮೇಲೆ ಅಮಾವಾಸ್ಯ ದಿವಸ ಮನೆಗಳನ್ನು ಗೃಹ ಪ್ರವೇಶ ಮಾಡಿದಂತಹ ಉದಾಹರಣೆಗಳಿದೆ ಮತ್ತು ಅಮಾವಾಸ್ಯ ದಿವಸ ಕಟ್ಟಡ ಮಾಡಿದ ಉದಾಹರಣೆಗಳಿದೆ ಮತ್ತು ಪೂಜೆ ಇಲ್ಲದೆ ಬುದ್ಧ ಬಸವ ಅಂಬೇಡ್ಕರ್ ಇಟ್ಟು ಹೂಗಳನ್ನು ಹಾಕಿ ಗೃಹ ಪ್ರವೇಶ ಮಾಡಿದ್ದನ್ನು ನಾ ಪದಾದ ಮೇಲೆ ಕೂಡ ಒಂದು ಉದ್ಘಾಟನೆ ಮಾಡಿ ಬಂದೆ. ಅವರು ಯಾವುದೇ ಪೂಜೆಗಳನ್ನು ಮಾಡಲಿಕ್ಕೆ ಹೋಗಿಲ್ಲ. ಬಹಳ ಸಿಂಪಲ್ ಆಗಿ ಬಹಳಷ್ಟು ಜನ ಅಳವಡಿಸಿಕೊಂಡಿದ್ದಾರೆ. ಮೊನ್ನೆ ಗ್ರಾಂಡ್ ದಿವಸ ಕೂಡ ನಾವೆಲ್ಲ ಪ್ರಸಾದ ಸ್ವೀಕಾರ ಮಾಡುವ ಮೂಲಕ ಅದರ ವಿರೋಧವಾಗಿ ಹೋರಾಟ ಮಾಡಿದ್ದೇವೆ. ಇಲ್ಲೇ ಕೂಡ ಸ್ಮಶಾನದಲ್ಲಿ ಸುಮಾರು 5 ವರ್ಷ ಸತತ ಮಲಗಿದ್ದು ಕಳೆದ ಸಾರಿ ಒಂದು ಸಾರಿ ನಾವು ಮಾಡಲಿಕ್ಕಾಗಿಲ್ಲ. ಮತ್ತೆ ಮುಂದಿನ ವರ್ಷ ಕೂಡ ಡಿಸೆಂಬರ್ 6 ಕಾರ್ಯಕ್ರಮ ಮಾಡ್ತೀವಿ. ನಮ್ಗೆ ಎಲ್ಲಿ ಅವಕಾಶ ಸಿಗ್ತೈತಿ ಅದನ್ನ ನಾವು ಅದನ್ನ ಮೌಢ್ಯ ವಿರೋಧವಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಈ ಕಾರ್ಯಕ್ರಮ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಕಾರ್ಯಕ್ರಮ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೆ ಈ ಕಾರ್ಯಕ್ರಮದ ಭಾಗವಹಿಸಿದರೆ ಬಹಳ ಯಶಸ್ವಿಯಾಗಿ ಬಹಳ ಜನರನ್ನು ಕೂಡಿಸ್ಲಿಕ್ಕೆ ಹೋಗಿಲ್ಲ. ಇದನ್ನು ಲಾಯದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಕೂಡ ಮೊನ್ನೆ ಕಾಂಗ್ರೆಸ್ ಸಭೆ ಮಾಡಿದ್ರು, ಬಹಳ ಯಶಸ್ವಿ ಆಯ್ತು ಅದು. ಲಾಯದಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನ ನೋಡಿದ್ರು. ಅದೇ ಒಂದು ಪ್ರಯೋಗ ಕೂಡ ಇದಕ್ಕೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಸಾಕಷ್ಟು ಜನ ನಮ್ಮ ಅಭಿಮಾನಿಗಳು, ಸ್ವಾಮೀಜಿಯವರ ಅಭಿಮಾನಿಗಳು, ಬೇರೆ ಮೌಢ್ಯದೇವರವರು ಸಾಕಷ್ಟು ಲಾಯದಲ್ಲಿ ನೋಡ್ತಾ ಇದ್ದಾರೆ. ನಮ್ಮ ಸಂದೇಶ ಧನ್ಯವಾದಗಳು ಸರ್. ಇನ್ನು ಮುಂದೆ ಈ ಕಾರ್ಯಕ್ರಮದ ಕೊನೆ ಘಟ್ಟ ವಂದನೆ. ಧನ್ಯವಾದಗಳು. ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮವನ್ನ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ವೀಕ್ಷಿಸಿದ ನನಗೆಲ್ಲ ಧನ್ಯವಾದಗಳು. ಮೊಬೈಲ್ ಇದೇ ಒಂದು ಸಂದರ್ಭದಲ್ಲಿ ಸಾಕ್ಷಿಯಾಗಬೇಕಂತ ಅಲ್ಲಿ ನೋಡ ಅಂಕಲ್ ಅಲ್ಲಿ ಕೂಡ ನೋಡ್ಕೊತೇನ್ರಿ ಅದು ಅನ್ನ ಸ್ವಚ್ಛ ಇಡ್ತೀನಿ ಸರ್. ಮೊಬೈಲ್ ಪಬ್ಲಿಕ್ ಇತ್ತು ಮಿಕ್ಸ್ ಮಾಡ್ಬಿಡಮ್ಮ ಅಣ್ಣ ಸ್ವಲ್ಪ ಹಚ್ಚಿಡ ವೈರ್ ಮಿಕ್ಸ್ ಆಗುತ್ತೆ. ಟೇಬಲ್ ತೋರ ಇನ್ನೊಂದು ಟೇಬಲ್ ತೋರ್ ಜರೂರ್ ತೋರ್ ಯಾವ್ದ್ರಿ ಯಾವ್ದು ಚಾಲೂ ಇದೆ
बैठे वहाँ सब है वहाँ सामान नंबर वन न्यूज गोका सर पीछे करेक्ट मान सर सर दुकान ಎಲೆಕ್ಷನ್ ಬರ್ತದೆ ಎಲೆಕ್ಷನ್ ತಯಾರಿ ಅಷ್ಟೇ ಟಾರ್ಗೆಟ್ ಟಾರ್ಗೆಟ್ ನ ಗೆಲ್ಲಕ್ಕೆ ಪ್ರಯತ್ನ ಮಾಡೋಣ ಸೋಲಿಕ್ ಕೊಡೋಣ ಈಗ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರ ಬರಬೇಕು ಅದಕ್ಕೆ ಟಾರ್ಗೆಟ್ ಇಲ್ಲ ನಮ್ಮ ಪಕ್ಷ ಅಧಿಕಾರ ಬರೋ ಟಾರ್ಗೆಟ್ ಅದೇ ನಾವು ಸಿಎಂ ಆಗಬೇಕು ನಮ್ಮ ಪಕ್ಷ ಅಧಿಕಾರಕ್ಕೆ ಫಸ್ಟ್ ಬರಬೇಕು ಅದು ನಮ್ಮ ಟಾರ್ಗೆಟ್ ಯಾವ ಸಂದೇಶವನ್ನು ನೀಡಲಿಕ್ಕಾಗಿ ಇವತ್ತು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಮೌಟಿದಿಂದ ವಿಶೇಷವಾಗಿ ಬಡ ಜನ ಶೋಷಿತರು ಭಾಳ ಅನ್ಯಾಯಕ್ಕೆ ಒಳಗಾಗ್ತಾರೆ ಸ್ವಾಮೀಜಿ ಹೇಳಿ ಬಡ ಸ್ವಾಮಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ದಿನಗಳು ಬರ್ತವೆ ಅದಕ್ಕಾಗಿ ನೀವು ಒಳ್ಳೆ ಕೆಲಸ ಸಚಿನ್ ಪೈಲಟ್ ಬಿಟ್ಟು ಹೋಗ್ತಾರೆ ಸರ್ ಕಾಂಗ್ರೆಸ್ ಸಚಿನ್ ಪೈಲಟ್ ಯಾರು ಬಿಟ್ಟು ಹೋದ್ರೆ ಪಟ್ಟಿದ್ರೆ ಪಕ್ಷ 100 ಕೋಟಿ ಓಟ್ ತಗೋದ್ರು ನಾವು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ 100 ಕೋಟಿ ನಾವು ಬಂದು ಬಿಜೆಪಿ ಅವರು 100 ಕೋಟಿ ತಗೋತಾರೆ ಇಷ್ಟು ಇಲ್ಲದೆ ಮುಂದಿನ ಸಾರಿ ಇನ್ನೂ ನಾವು ಮೊಟ್ಟಮ್ಯಾಗೆ ಕೆಲಸ ಆಗ್ತದೆ ಸೊ ಇದು ವ್ಯಕ್ತಿ ಆಧಾರ ಮೇಲೆ ನಾವು ಜನರ ಆಧಾರ ಮೇಲೆ ಪಕ್ಷ ಈಗ ಕೊರೋನಾ ಪಾಸಿಟಿವ್ ಕೇಸ್ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಬಹಳ ಸಂಕಷ್ಟದ ಪರಿಸ್ಥಿತಿ ಎದುರಾಗ್ತಾ ಇದೆ ನಿಮ್ಮ ಆಗ್ರಹ ಏನು ಏನು ಲಾಕ್ಡೌನ್ ಮಾಡಬೇಕಾ ಏನು ಮಾಡಬೇಕು ಇಲ್ಲ ಲಾಕ್ಡೌನ್ ಪರಿಹಾರ ಅಲ್ಲ ನನ್ನ ದೃಷ್ಟಿಯಿಂದ ಲಾಕ್ಡೌನ್ ಅವಶ್ಯಕತೆ ಇಲ್ಲ ಅದನ್ನ ಹಾಗೆ ಫ್ರೆಂಡ್ಲಿ ಆಗೇನೆ ತಗೋಬೇಕು ನಾವು ಯಾಕಂದ್ರೆ ಇನ್ನು ಲಾಕ್ಡೌನ್ ಮಾಡೋದ್ರಿಂದ ಪರಿಹಾರ ಆಗಲ್ಲ ಯಾರಿಗೂ ಅದೇನು ಗೊತ್ತಿಲ್ಲ ಇಲ್ಲ ಸುಮ್ಮನೆ ಲಾಕ್ಡೌನ್ ಮಾಡೋದು ಅವ್ರನ್ನ ಮತ್ತೆ ಕೆಲಸದಿಂದ ಅನವಶ್ಯಕ ತೊಂದರೆ ಕೊಡಬೇಡ ಅದನ್ನ ಫ್ರೆಂಡ್ಲಿ ಆಗಿ ಯಾರಿಗೆ ಗೊತ್ತಾಗ್ತದೆ ಡಿಟೆಕ್ಟ್ ಅಂತ ಅವರನ್ನು ಒಂದ್ ಕಡೆ ದೇವೇಗೌಡರು ಹೇಳ್ತಾರೆ ಲಾಕ್ಡೌನ್ ಮಾಡ್ರಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅದು ಅಂತ ಹೇಳಿದ್ರೆ ನಾ ಮುಸ್ಕೆ ಡೇವಂತ ಹೇಳ್ತಾ ಇದ್ದೀನಿ ಲಾಕ್ಡೌನ್ ಅವಶ್ಯಕತೆ ಇಲ್ಲ ಬಿಡಿ ಬಿಡಿ ಆಗಿ ಯಾರಿಗೆ ಸಿಗ್ನಲ್ಸ್ ಬರ್ತದೆ ಅವ್ರ ಮಕ್ಕಳಿಗೆ ಬಟ್ ಈಗ ಸಾಮಾಜಿಕವಾಗಿ ಹರಡ್ತಾ ಇದೆ ಕೊರೋನಾ ಸಂದರ್ಭ ಲಾಕ್ಡೌನ್ ಬೇಕು ಅಂತ ಬಹಳ ಜನ ಏನು ಮಾಡ್ಲಿಕ್ಕೆ ಆಗಲ್ಲ ಅದು ಮನೆಯಲ್ಲಿ ಉಪರ ಉಪರ ಅವ್ರಿಗಿದ್ರು
ನಿಮ್ಮ ಸಾಮಾಜಿಕ ಉಪರವೆ ಪರಿಹಾರ ಕೈಗೊಂಡ್ರೆ ಅದನ್ನು ಮಾಡಲಿಕ್ಕೆ ಸಾಧ್ಯ. ಈಗ ಬೆಳಗಾವಿ ಜಿಲ್ಲೆ ಒಂದೂರಲ್ಲಿ ಒಬ್ಬರಿಗೆ ಬಂದಿದೆ, ಒಟ್ಟಿಗೆ ಐದು ಬಂದಿದೆ. ಐದು ಬಂದ್ರೆ ಇಡೀ 400,000 ಜನ ಅದಕ್ಕಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಪರಿಹಾರ ಏನು ಪ್ರಯೋಜನ ಆಗಲ್ಲ. ಅದು ಅಷ್ಟು ಸಂಖ್ಯೆ ಬಂದೇ ಬರುದು ದಿವಸಕ್ಕೆ, ದೇಶದಲ್ಲಿ 10,000 ಸಂಖ್ಯೆ ಬಂದೇ ಬರುದು. ನಾನಾಗೆ ಕುಟುಂಬಕ್ಕೆ ಆದ್ಮೇಲೆ ಅದು ಮಂಗಳವಾರದಿಂದ ಮಾಡಿದ್ದಾರೆ. ಒಂದು ವಾರವರೆಗೆ ವಾರೇನು ಮಾಡಿದ್ದಾರೆ. ನಮ್ಮ ಕುಂಕಾಕೂರಿಗೆ 10 ಡೇಸ್ ಮಾಡಿದ್ದಾರೆ. 10 ಡೇಸ್ ಅದು ಪರಿಹಾರ ಅಲ್ಲ, ಲಾಕ್ಡೌನ್ ಪರಿಹಾರ. ಯಾಕಂದ್ರೆ ಇಡೀ ಮತ್ತೆ ಬರ್ಡರ್ ಸರ್ಕಾರ ಮೇಲೆ ಬೀಳುತ್ತೆ, ಜಿಲ್ಲಾಡಳಿತ ಮೇಲೆ ಬೀಳುತ್ತೆ. ಅದನ್ನ ನಿಲ್ಲಿಸುವಂತ ಕೆಪಾಸಿಟಿ ಸರ್ಕಾರ ಕಡೆ ಇಲ್ಲ. ಯಾಕಂದ್ರೆ ಈಗ 4-5 ತಿಂಗಳಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಬೆಡ್ಗಳ ಕೊರತೆ ಇದೆ ಅಂತ ಸ್ವತಃ ಸರ್ಕಾರದವರು ಗೊತ್ತಾಯ್ತಾರೆ. ಎಲ್ಲ ಕಡೆ ಸಮಸ್ಯೆ ಇದೆ. ಯಾರ ನೆಗೆಟಿವ್ ಪಾಸಿಟಿವ್ ಡಿಟೆಕ್ಟ್ ಆದ್ರೆ ಮಾತಾಡೋದು ಲಾಕ್ಡೌನ್ ಕೂಡ ಹಾಕೋದ್ರೆ ಸಾಮಾನ್ಯವಾಗಿ ಯಾರಾದರೂ ಹಲೋ ಸರ್ ಸಾಮಾನ್ಯವಾಗಿ ಯಾರಾದರೂ ಹೊಸ ಕಾರನ್ನು ಖರೀದಿಸಿದ್ರೆ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ನೆರವೇರಿಸಿ ತಮ್ಮ ಕಾರಿಗೆ ಚಾಲನೆ ಕೊಡ್ತಾರೆ. ಆದರೆ ಇಲ್ಲಿ ಒಬ್ಬರು ವಿಶಿಷ್ಟ ರಾಜಕಾರಣಿ ಇದ್ದಾರೆ, ತಮ್ಮ ಕಾರನ್ನು ಸ್ಮಶಾನದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಅವ್ರು ಯಾರಂತಂದರೆ KPCC ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ. ಅವರ ಕಾರನ್ನು ನೋಡ್ತಾ ಇರ್ಬೋದು. ಇಲ್ಲಿ ಫಾರ್ಚುನರ್ ನ್ಯೂ ಬ್ರ್ಯಾಂಡೆಡ್ ಕಾರನ್ನು ಇಂದು ಬೆಳಗಾವಿ ನಗರದ ಸದಾಶಿವನಗರ ಸ್ಮಶಾನದಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮೌಢ್ಯತೆ ವಿರುದ್ಧ ವಿನೂತನವಾಗಿ ಹೋರಾಟವನ್ನು ಸಹ ಮಾಡ್ತಾ ಇದ್ದಾರೆ. ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರೇ ಸರ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ವಿನೂತನ ಕಾರ್ಯಕ್ರಮ ಬ್ರ್ಯಾಂಡ್ ನ್ಯೂ ಕಾರನ್ನು ಸ್ಮಶಾನದಿಂದ ಚಾಲನೆ ಕೊಟ್ಟರು, ಏನು ಹೇಳ್ತಾರೆ? ಏಕೆ ಮೂಢನಂಬಿಕೆ ಇರೋ ಸುಮಾರು ವರ್ಷಗಳ ಹೋರಾಟ ಮಾಡ್ತಾರೆ. ಕಾರ್ಯಕ್ರಮ ಸಾಕಷ್ಟು ಮಾಡಿದ್ದೀವಿ. ಇದು ಒಂದು ನಮಗೆ ಸಂದರ್ಭ ಸಿಕ್ಕಿದೆ. ಇದೇ ಕಾರ್ಯಕ್ರಮದಿಂದ ಜನರಲ್ಲಿ ಹಾಗೆ ಬಡವರು ಮೌಢ್ಯದಿಂದ ಹೋಗಿ ಭಾಷೆ ಮಾಡಿ ಹಾಕ್ತಾರೆ, ಭಾಷೆ ಖರ್ಚು ಮಾಡಿ ಮಾಡ್ತಾರೆ. ಅದನ್ನು ತಪ್ಪಲಿಕ್ಕೆ ಅವ್ರಿಗೊಂದು ಸಂದೇಶ ಕೊಡಲಿಕ್ಕೆ ಒಂದು ಚಿಕ್ಕ ಕಾರ್ಯಕ್ರಮ ಅದನ್ನು ಕಾರ್ಯಕ್ರಮವನ್ನ ಬೇರೆ ಭಾಷೆ ಸ್ಮಶಾನ ದೇವಸ್ಥಾನ ಗುರುದ್ವಾರಕ್ಕ ವಿಶೇಷ ಏನು ಕಲ್ಪಿಸ್ತಾರೆ, ಎಲ್ಲ ಒಂದೇ ಸಮಾನ ಕಾರ್ಯಕ್ರಮ ದೇವಸ್ಥಾನಕ್ಕೆ ಮಾಡಿದೆ.
ಶಿಕ್ಷಣ ಕೂಡ ಅಷ್ಟೇ ಪವಿತ್ರ ಒಳ್ಳೆ ಸ್ಥಾನ ಹೀಗಾಗಿ ಎಲ್ಲೇ ನಾವು ಪೂಜೆ ಮಾಡಿದ್ರು ಎಲ್ಲೇ ನಾವು ಇದ್ರು ಕೂಡ ಒಳ್ಳೆಯದು ಯಾವುದೇ ಸ್ಥಾನ ಒಳ್ಳೆಯದನ್ನು ಸ್ಥಾಪಿಸಿ ವಿಶೇಷವಾಗಿ ನಿಮ್ಮ ಕಾರ್ಗಳಲ್ಲಿ 1947 ನಂಬರ್ ವಿಶೇಷವಾಗಿ ಇರ್ತಾ ಇತ್ತು ಸಾಮಾನ್ಯ ಈ ಬಾರಿ ಈ ಹೊಸ ಕಾರ್ಗೆ 2023 ಇದೆ ಅಂದ್ರೆ 2023 ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋ ಗುರಿ ಈ ಯೋಜನೆ ಖಂಡಿತ ಯಾಕಂದ್ರೆ ಚುನಾವಣೆ ಬರ್ತಾ ಇದೆ ಚುನಾವಣೆ ದೃಷ್ಟಿಯಲ್ಲಿಟ್ಟೆ ರಾಜಕೀಯ ಕೆಲಸ ಮತ್ತೊಮ್ಮೆ ರಾಜ್ಯದಲ್ಲಿ ಲಾಕ್ಡೌನ್ ಬೇಕೆಂಬ ಸುದ್ದಿಗಳು ಕೂಡ ಕೇಳಿ ಬರ್ತಾರೆ. ಎಚ್ ಡಿ ದೇವೇಗೌಡರು ಸಹ ಅವರು ಹೇಗೆ ಸಲಹೆ ಮಾಡಿದರೆ ರಾಜ್ಯಾದ್ಯಂತ ಲಾಕ್ಡೌನ್ ಮಾಡಿದ್ದಾರೆ. ರಾಜ್ಯಾದ್ಯಂತ ಲಾಕ್ಡೌನ್ ಮಾಡುವ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗಾಗಲೇ ಸಾಕಷ್ಟು ದೇಶ ತುಂಬ ರಾಜ್ಯ ಬಂದೋಗಿ ನಿಯಂತ್ರಣ ಮಾಡುವಂಥ ಪ್ರಶ್ನೆ ಇಲ್ಲ. ಎಲ್ಲಿ ಮತ್ತೆ ಅವನ್ನ ಕೂಡಿ ಹಾಕ್ತಾರೆ ಅಲ್ಲಿ ಮತ್ತೆ ಹೆಚ್ಚು ಬರ್ತಾರೆ. ಫ್ರೀ ಆಗಿ ಬಿಡಬೇಕು ಸೋಷಿಯಲ್ ಎಲ್ಲ ಮಾಡಿದ್ರೆ ಜನಕ್ಕೆ ತೊಂದರೆ ಆಗುತ್ತೆ. ನಾವೇನೋ ಒಂದು ಆದೇಶ ಮಾಡಬಹುದು ಜನಸಾಮಾನ್ಯರಿಗೆ, ಅದನ್ನ ಜನ ಅಧಿಕಾರಿಗಳು ರಾಜಕಾರಣಿಗಳು ಮಂತ್ರಿಗಳು ಸರ್ಕಾರ ಇದಿಷ್ಟು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಸತೀಶ್ ಜಾರಕಿಹೊಳಿ ಹೇಳುವಂತಹ ಮಾತು. ಯಾಕಂದ್ರೆ ನರೇಶ್ ಪಂಡಿತ್ ಜೊತೆ ಕಾಂಟೆಕ್ಟ್ ಇರುವ ದೂರನೇ ಇಲ್ಲ. ದೂರ ರೀ ದೂರ ಮಾಡ್ತಾರೆ.